नमस्कार स्नेहितरे ध्वनि लोक के निम्मेल्ल स्वागत नावत हन तरगतिया गणित पाठ हत्तु स्ट्रेट लाइन्स अंत अध्याय मोदल भाग वीडियो नोड़ता वाट इज अ स्ट्रेट लाइन अंत सेवेंथ एट्थ नाइन्थ स्टैंडर्ड तनक कल्तिद्दीरि टेन्थ स्टैंडर्ड कूड़ा कल्तिद्दीरि इल्लि ओब्ब स्ट्रेट लाइन बग्गे ओंदु डेफिनेशन कोड्ता इद्दाने अथवा स्ट्रेट लाइन अंतल्ल ओंदु लॉजिकल डेफिनेशन कोड्ता इद्दाने एनंतंद्रे ज्योमेट्री एज ए लॉजिकल सिस्टम ज्योमेट्री अन्नोदेनंते इट इस ए लॉजिकल सिस्टम वाट इस द मीनिंग ऑफ लॉजिकल सिस्टम ತರ್ಕಶಾಸ್ತ್ರ ಅಂತ ನಾವು ಹೇಳ್ತೀವಿ ಅಂತಂದರೆ ನಮ್ಮ ಮಿದುಳಿಗೆ ಜಾಸ್ತಿ ಕೆಲಸ ಕೊಡ್ತದೆ ಯಾವುದು ಜಿಯೋಮೆಟ್ರಿ ಅರ್ಥ ಆಯ್ತಾ ಜಿಯೋಮೆಟ್ರಿ ಇಸ್ ಎ ಲಾಜಿಕಲ್ ಸಿಸ್ಟಮ್ ಈಸ್ ಅ ಮೀನ್ಸ್ ಆ್ಯಂಡ್ ಈವನ್ ದ ಮೋಸ್ಟ್ ಪವರ್ಫುಲ್ ಮೀನ್ಸ್ ಟು ಮೇಕ್ ಚಿಲ್ಡ್ರನ್ ಫೀಲ್ ದ ಸ್ಟ್ರೆಂತ್ ಆಫ್ ದ ಹ್ಯೂಮನ್ ಸ್ಪಿರಿಟ್ ಅಂತಂದರೆ ಈ ಒಂದು ಜಿಯೋಮೆಟ್ರಿ ಅಂತಕ್ಕಂಥದ್ದು ನಮಗೆ ಎಷ್ಟು ಅದ್ಭುತವಾದಂಥ ಶಕ್ತಿ ಕೊಡ್ತದೆ ಅಂತಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಸ್ಪಿರಿಟ್ ಅಂದರೆ ಆತ್ಮ ನಮ್ಮ ಆತ್ಮ ಜಾಗೃತಿ ಆಗ್ತದಂತ ಈ ಪಾಠ ಕಲ್ತೀವಿ ಅಂತಂದರೆ ಅರ್ಥಿತ ಆತ್ಮದ ಜಾಗೃತಿ ಆಗ್ತದಂತೆ ಮೀನ್ಸ್ ಟು ಮೇಕ್ ಚಿಲ್ಡ್ರನ್ ಫೀಲ್ ದ ಸ್ಟ್ರೆಂತ್ ಆಫ್ ದ ಹ್ಯೂಮನ್ ಸ್ಪಿರಿಟ್ ದಟ್ ಈಸ್ ಆಫ್ ದೇರ್ ಓನ್ ಸ್ಪಿರಿಟ್ ತಮ್ಮ ತಮ್ಮ ಸ್ಪಿರಿಟ್ಗಳು ಸ್ಪಿರಿಟ್ ಅಂತಂದ್ರೆ ಏನಪ್ಪ ಆತ್ಮ ಆತ್ಮ ಎದ್ದು ಕುಂದಿರ್ತೈತಂತ ಜಿಯೋಮೆಟ್ರಿ ಕಲಿಬೇಕಂತಂದ್ರೆ ಅಷ್ಟು ಪರ್ಫೆಕ್ಟ್ ಇರ್ತದಂತ ಅಷ್ಟು ಚೆನ್ನಾಗಿರ್ತದಂತ ಹಾಗಿದ್ರೆ ಇಂಟ್ರೊಡಕ್ಷನ್ ನೋಡ್ಕೊತ ಹೋಗೋಣ ಇಲ್ಲೊಬ್ಬರು ಬರ್ತಾರೆ ಅವರ ಹೆಸರು ರೇನೆ ಡೆಸ್ಕಾರ್ಟಿಸ್ ಅಂತೇಳಿ ರೇನೆ ಡೆಸ್ಕಾರ್ಟಿಸ್ ಹೀ ಈಸ್ ಅ ವೆರಿ ವೆರಿ ವೆಲ್ ನೋನ್ ಜಿಯೋಮೆಟ್ರಿಯನ್ ಮ್ಯಾಥಮೆಟಿಸಿಯನ್ ಅಂತನ್ಬೋದು ಸರಿನಾ ಇವರು ಒಂದಿಷ್ಟು ಏನೇನು ಬರೆದಿದ್ದಾರೆ ಒಂದಿಷ್ಟು ಬುಕ್ಸ್ಗಳು ಬರೆದಿದ್ದಾರೆ ಆ ಬುಕ್ಸ್ಗಳು ಎದು ರಿಲೇಟೆಡ್ ಅದಪ್ಪ ಅನಾಲಿಟಿಕಲ್ ಜಿಯೋಮೆಟ್ರಿ ಅಂತ ಇದೆ ಆಮೇಲೆ ಅಂತಂದರೆ ಇವರು ಕೋಆರ್ಡಿನೇಟ್ ಜಿಯೋಮೆಟ್ರಿ ಬಗ್ಗೆ ಜಾಸ್ತಿ ಹೇಳಿದ್ರು ಅಂದರೆ ಕಾರ್ಟೇಶಿಯನ್ ಸಿಸ್ಟಮ್ ಅಂತ ನಾವು ಹೇಳ್ತೀವಿ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಅಂತ ನಿಮ್ಗೆ ಗೊತ್ತಿದೆಯಲ್ಲ ಇದು ಕಾರ್ಟೇಶಿಯನ್ ಸಿಸ್ಟಮ್ ತೆಗೆದುಕೊಂಡು ಬಂದವರು ಯಾರು ರೇನೆ ಡೆಸ್ಕಾರ್ಟಿಸ್ ಸರಿನಾ ಇವರು ತಮ್ಮ ಪುಸ್ತಕದಲ್ಲಿ ಏನೇನು ಬರೀತಾರೆ ಕೋಆರ್ಡಿನೇಟ್ ಪ್ಲೇನ್ ಬಗ್ಗೆ ಬರೀತಾರೆ ಪ್ಲಾಟಿಂಗ್ ಪಾಯಿಂಟ್ಸ್ ಆನ್ ದ ಪ್ಲೇನ್ ಅದರ ಬಗ್ಗೆ ಬರೀತಾರೆ ಅದು ಆದ ನಂತರ ಇವರು ಜಾಸ್ತಿ ಸರ್ಕಲ್ಸ್ ಆಮೇಲೆ ಅಂತಂದರೆ ಸ್ಟ್ರೇಟ್ ಲೈನ್ಸ್ ಅವುಗಳ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ಕೊತ ಹೋಗ್ತಾರೆ ನೀವು ನೋಡ್ಕೊತ ಹೋದರೆ ಗೊತ್ತಾಗ್ತದೆ ಇಲ್ಲಿ ಮುಂದೆ ನಾವು ಹತ್ತನೇ ತರಗತಿಯೊಳಗಡೆ ಟೆಂತ್ ಸ್ಟ್ಯಾಂಡರ್ಡ್ ಒಳಗಡೆ ಆಲ್ರೆಡಿ ನಾವು ಕಲ್ತಿದ್ದೀವಿ ಏನೇನು ಕಲ್ತಿದ್ದೀವಪ್ಪ ಒಂದನೇದು ಡಿಸ್ಟನ್ಸ್ ಫಾರ್ಮುಲಾ ದೂರ ಸೂತ್ರ ಅಂತೇಳಿ ಡಿಸ್ಟನ್ಸ್ ಫಾರ್ಮುಲಾ ವಾಟ್ ಈಸ್ ದ ಫಾರ್ಮುಲಾ P of x1 y1, q of x2 y2, the formula is pq is equal to under root of x2 minus x1 the whole square plus y2 minus y1 the whole square. This is nothing but what? Distance formula. We also studied about the segment, line segment, that is section formula. Section formula, Bhaga Pramana Sutra. The coordinates of the points dividing the line segment, joining the points x1, y1, x2, y2, internally, externally, m1, m2, ratio kodutidru, illi mn anta ratio thondidare. 10th alli m1, m2 thondidvi. m1, x2 plus m2, x1 divided by m1 plus m2 anta 10th olagade ittu. Illi m1, m2 badli enta thondidare, mn anta tegedukondidare. Nantara barodu, that is the midpoint formula. ವಾಟ್ ಈಸ್ ಮಿಡ್ ಪಾಯಿಂಟ್ ಫಾರ್ಮುಲಾ ಒಂದು ಸ್ಟ್ರೇಟ್ ಲೈನ್ ಕೊಟ್ಟಿರ್ತಾರೆ ಆ ಲೈನ್ದು ಮಿಡಲ್ ಪಾಯಿಂಟ್ ಫೈಂಡ್ ಔಟ್ ಮಾಡಬೇಕು ಫಾರ್ಮುಲಾ ಇಸ್ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡ್ ಬೈ ಟು ಕೊಮ ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ದೆನ್ ವಿ ಹ್ಯಾವ್ ಸ್ಟಡೀಡ್ ಅಬೌಟ್ ದ ಏರಿಯಾ ಆಫ್ ಎ ಟ್ರಯಾಂಗಲ್ ವೆನ್ ದೇ ಹ್ಯಾವ್ ಗಿವನ್ ತ್ರೀ ವರ್ಟೈಸಸ್ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಎಕ್ಸ್ ತ್ರೀ ವೈ ತ್ರೀ ಮೂರು ವರ್ಟೈಸಸ್ ಕೊಟ್ಟಾಗ ಏರಿಯಾಸ್ ಆಫ್ ಎ ಟ್ರಯಾಂಗಲ್ ಅಂತ ಒಂದು ನೀವು ಟೆಂತ್ ಒಳಗಡೆ ಕಲ್ತೀರಿ ಫಾರ್ಮುಲಾ ಏನಿತ್ತು ಒನ್ ಬೈ ಟು ಮಾಡ್ಯುಲಸ್ ಆಫ್ ಎಕ್ಸ್ ಒನ್ ವೈ ಟು ಮೈನಸ್ ವೈ ತ್ರೀ ಪ್ಲಸ್ ಎಕ್ಸ್ ಟು ವೈ ತ್ರೀ ಮೈನಸ್ ವೈ ಒನ್ ಪ್ಲಸ್ ಎಕ್ಸ್ ತ್ರೀ ವೈ ಒನ್ ಮೈನಸ್ ವೈ ಟು ಅಂತೇಳಿ ಇದು ಫಾರ್ಮುಲಾ ಇತ್ತು ಇವೆಲ್ಲವೂ ಏನಪ್ಪ ಇವೆಲ್ಲವೂ ಒಂದು ಸ್ಟ್ರೇಟ್ ಲೈನ್ ಬಗ್ಗೆನೇ ಹೇಳ್ತಾ ಇದ್ದು ಸರಿನಾ ಸ್ಟ್ರೇಟ್ ಲೈನ್ ಬಗ್ಗೆನೇ ನೀವು ಕಲಿತಾ ಇದ್ರಿ ಸ್ಟ್ರೇಟ್ ಲೈನ್ ಅಂತಂದ್ರೇನು ಆ ಸ್ಟ್ರೇಟ್ ಲೈನನ್ನು ನಾವು ಭಾಗಗಳಾಗಿ ಹೆಂಗೆ ಮಾಡ್ತೀವಿ ಆ ಸ್ಟ್ರೇಟ್ ಲೈನ್ಗಳದ್ದು ಮಿಡ್ ಪಾಯಿಂಟ್ ಹೆಂಗೆ ಫೈಂಡ್ ಔಟ್ ಮಾಡಬೇಕು ಇದನ್ನೆಲ್ಲ ನೋಡ್ಕೊತ ಹೋಗಿದ್ವಿ ಈ ಚಾಪ್ಟರ್ ಒಳಗಡೆ ಏನು ಕಲಿತೀವಿ ಫಸ್ಟ್ ಬರೋದು ಸ್ಲೋಪ್ ಆಫ್ ಎ ಲೈನ್ ಏನು ಮಕ್ಕಳೇ ಸ್ಲೋಪ್ ಆಫ್ ಎ ಲೈನ್ ವಾಟ್ ಈಸ್ ಸ್ಲೋಪ್ ಸ್ಲೋಪ್ ಈಸ್ ನಥಿಂಗ್ ಬಟ್ ದ ಲೈನ್ ವಿಚ್ ಈಸ್ ಕ್ರಿಯೇಟಿಂಗ್ ಆ್ಯನ್ ಆ್ಯಂಗಲ್ ವಿತ್ ದಿ ಎಕ್ಸ್ ಆಕ್ಸಿಸ್ ಅಂದರೆ ಎಕ್ಸ್ ಆಕ್ಸಿಸ್ಗೆ ಈ ಲೈನು ಏನು ಆ್ಯಂಗಲ್ ಕ್ರಿಯೇಟ್ ಮಾಡ್ತಾ ಇದೆಯಲ್ಲ ಆ ಆ್ಯಂಗಲ್ ಫೈಂಡ್ ಔಟ್ ಮಾಡೋದು ಆ ಆ್ಯಂಗಲನ್ನು ನಾವೆಂತ ಕರಿತೀವಿ ಸ್ಲೋಪ್ ಅಂತ ಕರಿತೀವಿ ಸ್ಲೋಪ್ ಅಂತ ಕರಿತೀವಿ ಅಂತಂದರೆ ಟಿಲ್ಟೆಡ್ ಅಂತ ಹೇಳ್ತೀವಲ್ಲಪ್ಪ ಟಿಲ್ಟೆಡ್ ಅಂದರೆ ಬೆಂಡ್ ಆಗಿದೆ ಎಷ್ಟು ಬೆಂಡ್ ಆಗಿದೆ ಸ್ಟ್ರೇಟ್ ಇಲ್ಲ ಸ್ವಲ್ಪ ಬೆಂಡ್ ಆಗಿದೆ ಎಷ್ಟು ಬೆಂಡ್ ಆಗಿದೆ ಅದನ್ನು ಫೈಂಡ್ ಔಟ್ ಮಾಡೋದಕ್ಕೆ ನಾವೆಂತೀರಿ ಸ್ಲೋಪ್ ಆಫ್ ಎ ಲೈನ್ ಅಂತ ನಾವು ಹೇಳ್ತೀವಿ
ಸ್ಲೋಪ್ ಆಫ್ ಎ ಲೈನ್ ಹ್ಯಾಂಗ್ ಫಂಡೆಟ್ ಮಾಡ್ತೀವಿ? ಇದು ಸ್ಲೋಪ್ ಅಂತ ಇದು ಒಂದು ಲೈನ್ ತಗೊಂತೀನಿ ನಾನು. ಈ ಲೈನ್ ತಗೊಂಡಾಗ ಈ ಲೈನು ಎಕ್ಸ್ ಎಕ್ಸಸ್ ಇಂದ ಎಷ್ಟು ಹೈಟ್ ಒಳಗಡೆ ಐತೆ ಇದಕ್ಕೆ ನಾವು ರೈಸ್ ಅಂತ ನಾವು ಹೇಳ್ತೀವಿ. ಏನಂತೀವಿ ಇದಕ್ಕೆ? ರೈಸ್. ಆಮೇಲೆ ಎಕ್ಸ್ ಆಕ್ಸಿಸ್ ಕಡೆಗೆ ಎಷ್ಟು ರನ್ ಆಗಿದೆ ಇದನ್ನ ರನ್ ಅಂತ ಕರಿತೀವಿ. ರೈಸ್ ಓವರ್ ರನ್ ಅಂತ ನಾವು ಹೇಳ್ತೀವಿ. ಈ ಪಾಯಿಂಟನ್ನು ಎಕ್ಸ್ ಒನ್ ತಗೊತೀನಿ, ಈ ಪಾಯಿಂಟನ್ನು ಎಕ್ಸ್ ಟೂ ತಗೊತೀನಿ, ಈ ಪಾಯಿಂಟನ್ನು ಇದೇ ಪಾಯಿಂಟನ್ನು ಏನು ತಗೋತೀನಿ ಅಂತಂದರೆ ಎಕ್ಸ್ ಒನ್ ವೈ ಒನ್ ತಗೊತೀನಿ ಇಲ್ಲಿ. ಆಮೇಲೆ ಏನಾಗ್ತದಪ್ಪ, ಈ ಪಾಯಿಂಟನ್ನಕ್ಕಿಂತ ಈ ಪಾಯಿಂಟನ್ನು ಏನು ತಗೋತೀನಿ, ಇದು ಎಕ್ಸ್ ಟು ವೈ ಟು ಅಂತ ತಗೋತೀನಿ. ಎಕ್ಸ್ ಟು ವೈ ಟು, ಇದು ಎಕ್ಸ್ ಒನ್ ವೈ ಒನ್, ಎಕ್ಸ್ ಟು ವೈ ಟು, ಸರಿನಾ? ಈ ಪಾಯಿಂಟ್ ಏನು ಮಗಳೇ, ಇದು ಇದು ವೈ ಟು, ಇದೇನಿದು ವೈ ಒನ್, ಇದು ಎಕ್ಸ್ ಒನ್ ಎಕ್ಸ್ ಟು, ಸರಿನಾ? ಓಕೆ, ರೈಸನ್ನು ಫೈಂಡ್ ಔಟ್ ಮಾಡಬೇಕು. ಫೈನಲ್ ರೈಸ್ ಮೈನಸ್ ಇನಿಷಿಯಲ್ ರೈಸ್ ಅಂತ ಬರ್ತದೆ. ಅಂದರೆ ರೈಸಿಗೆ ಫಾರ್ಮುಲಾ ಏನಾಗ್ತದೆ ಹೇಳಪ್ಪ ಇಲ್ಲಿ? ಫೈನಲ್ ರೈಸ್ ಏನಿದೆ? ವೈ ಟು, ಕರೆಕ್ಟಾ? ಹೈಟ್ ಏನಿದು? ವೈ ಟು. ಇನಿಷಿಯಲ್ ರೈಸ್ ಏನಿದು? ವೈ ಒನ್. ಅಂದರೆ ವೈ ಟು ಮೈನಸ್ ವೈ ಒನ್ ಡಿವೈಡೆಡ್ ಬೈ ರನ್, ಡಿವೈಡೆಡ್ ಬೈ ರನ್. ರನ್ ಅಂತಂದರೆ ಎಕ್ಸ್ ಟು ಮೈನಸ್ ಎಕ್ಸ್ ಒನ್, ಎಕ್ಸ್ ಟು ಮೈನಸ್ ಎಕ್ಸ್ ಒನ್. ಅರ್ಥ ಆಗ್ತದೆ? ಇದು ರೈಸ್ ಓವರ್ ರನ್ ಅಂತಕ್ಕಂಥದ್ದು ನಾವು ಕಲ್ತಿದ್ದು. ಇದಕ್ಕೆ ಸ್ಲೋಪ್ ಅಂತ ಹೇಳ್ತೀವಿ. ನೇಮಿಂಗ್ ಕೊಟ್ಟಿದ್ದಾರೆ ಎಮ್ ಅಂತ, ನೇಮಿಂಗ್ ಕೊಟ್ಟಿದ್ದಾರೆ ಅವರು. ಎಮ್ ಈಸ್ ನಥಿಂಗ್ ಬಟ್ ವಾಟ್? ವೈ ಟು ಮೈನಸ್ ವೈ ಒನ್ ಡಿವೈಡೆಡ್ ಬೈ ಎಕ್ಸ್ ಟು ಮೈನಸ್ ಎಕ್ಸ್ ಒನ್. ದ ಫಾರ್ಮುಲಾ ಫಾರ್ ಸ್ಲೋಪ್ ಆಫ್ ಎನಿ ಲೈನ್, ಸ್ಲೋಪ್ ಕಾ ಫಾರ್ಮುಲಾ ಕ್ಯಾ ಹೈ? ಎಮ್ ಇಸ್ ಈಕ್ವಲ್ ಟು ವೈ ಟು ಮೈನಸ್ ವೈ ಒನ್ ಡಿವೈಡೆಡ್ ಬೈ ಎಕ್ಸ್ ಟು ಮೈನಸ್ ಎಕ್ಸ್ ಒನ್, ಕರೆಕ್ಟ್? ಇಲ್ಲಿ ಆ್ಯಂಗಲನ್ನು ನಾನು ಏನು ತೊಗೊತೀನಿ? ಟೀಟಾ ಅಂತ ತೊಗೊತೀನಿ. ಇದು ಆ್ಯಂಗಲ್ ಏನಮ್ಗಳೇ? ಟೀಟಾ. ಟೀಟಾನ್ನು ನಾನು ಟ್ಯಾನ್ ಟೀಟಾ ಅಂತ ತೊಗೊತೀನಿ. ಟ್ಯಾನ್ ಟೀಟಾ ಯಾಕೆ? ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್, ಆ ಫಾರ್ಮುಲಾ ಅಪ್ಲೈ ಮಾಡಬೇಕು. ದೇರ್ ಫೋರ್ ಎಮ್ ಅಂತಂದರೆ ಟ್ಯಾನ್ ಟೀಟಾ, ಟ್ಯಾನ್ ಟೀಟಾ ಅಂತಂದರೆ ಸ್ಲೋಪ್. ಎಮ್ ಇಸ್ ಈಕ್ವಲ್ ಟು ವೈ ಟು ಮೈನಸ್ ವೈ ಒನ್ ಡಿವೈಡೆಡ್ ಬೈ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅಂತ ಆಗ್ತದೆ. ಇದನ್ನೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅರ್ಥ ಆಗ್ತದೆ? ಹಾಂ. ಇದೇನಿದು? ಕಾರ್ಟೇಶಿಯನ್ ಪ್ಲೇನ್. ಕಾರ್ಟೇಶಿಯನ್ ಪ್ಲೇನಲ್ಲಿ ಒಂದು ಲೈನ್ ಇದೆ ಎಲ್ ಅಂಥೇಳಿ. ಇದು ಆ್ಯಂಗಲ್ ಏನಿದು? ಟೀಟಾ. ಉಳಿದಿದ್ದೇನು ಆ್ಯಂಗಲ್ ಇರ್ತದೆ? 180 ಮೈನಸ್ ಟೀಟಾ. ಯಾಕೆ 180 ಮೈನಸ್ ಟೀಟಾ? ಟೋಟಲ್ ಆ್ಯಂಗಲ್ ಎಷ್ಟಾಗ್ತದೆ ಇದು? 180. 180 ಆಲ್ರೆಡಿ ಟೀಟಾ ಇದ್ದರೆ ಇದೆಷ್ಟು ಉಳಿತದಪ್ಪ? 180 ಮೈನಸ್ ಟೀಟಾ ಅಂತ ನಾವು ಹೇಳ್ತೀವಿ. ಇದು ಅಕ್ಯೂಟ್ ಆ್ಯಂಗಲ್. ಇದೇನಿದು? ಆಪ್ಟ್ಯೂಸ್ ಆ್ಯಂಗಲ್. ಆಪ್ಟ್ಯೂಸ್ ಅಂತಂದರೆ 90ಗಿಂತ ಜಾಸ್ತಿ, ಅಕ್ಯೂಟ್ ಅಂತಂದರೆ 90ಗಿಂತ ಕಡಿಮೆ ಅಂತ ನಾವು ಹೇಳ್ತೀವಿ. 90ಗಿಂತ ಕಡಿಮೆ ಇದು ಅಕ್ಯೂಟ್ ಆ್ಯಂಗಲ್, ಇದು ಆಪ್ಟ್ಯೂಸ್ ಆ್ಯಂಗಲ್ ಅಂತ ಹೇಳ್ತೀವಿ. ಇಲ್ಲಿ ಡೆಫಿನಿಷನ್ಸ್ಗಳನ್ನ ಕೊಡ್ತಾ ಹೋಗ್ತಾರೆ. ಮುಂದೆ ಬರ್ದೇನ್ರಿ, ಸ್ಲೋಪ್ ಆಫ್ ಎ ಲೈನ್ ವೆನ್ ಕೋಆರ್ಡಿನೇಟ್ಸ್ ಆಫ್ ಎನಿ ಟೂ ಪಾಯಿಂಟ್ಸ್ ಆನ್ ದ ಲೈನ್ ಆರ್ ಗಿವನ್. ಇಲ್ಲಿ ಸ್ಲೋಪನ್ನು ಹೆಂಗೆ ಫಂಡ್ ಔಟ್ ಮಾಡ್ತೀವಿ? ಇಲ್ಲಿ ಕೋಆರ್ಡಿನೇಟ್ಸ್ ಕೊಟ್ಟಿಲ್ಲ. ಇಲ್ಲಿ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಕೊಟ್ಟಿದ್ದಾರಾ? ಕೊಟ್ಟಿಲ್ಲ ಅಂದರೆ ಏನು ಫಾರ್ಮುಲಾ? ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು, ಇಲ್ಲೊಂದು ಲೈನ್ ತೊಗೊತೀನಿ, ಇಲ್ಲೊಂದು ಲೈನ್ ತೊಗೊತೀನಿ, ಎ ಬಿ ಸಿ ಅಂತ ನೇಮಿಂಗ್ ಮಾಡ್ತೀನಿ. ಎ ಬಿ ಡಿವೈಡೆಡ್ ಬೈ ಬಿ ಸಿ. ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಸಿ. ಯಾವಾಗಿದು? ಪಾಯಿಂಟ್ಸ್ಗಳು ಕೊಟ್ಟಿಲ್ಲ ಅಂತಂದರೆ. ಒಂದು ವೇಳೆ ಪಾಯಿಂಟ್ಸ್ಗಳು ಕೊಟ್ಟಿದ್ರೆ, ಪಾಯಿಂಟ್ಸ್ಗಳು ಕೊಟ್ಟಿದ್ದ ಫಾರ್ಮುಲಾ ವೈ ಟು ಮೈನಸ್ ವೈ ಒನ್ ಇಸ್ ಈಕ್ವಲ್ ಟು ಹೋಲ್ ಡಿವೈಡೆಡ್ ಬೈ ಎಕ್ಸ್ ಟು ಮೈನಸ್ ಎಕ್ಸ್ ಒನ್. ಎಮ್ ಇಸ್ ಈಕ್ವಲ್ ಟು, ಇಲ್ಲಿದೆ ನೋಡಿ ಫಾರ್ಮುಲಾ. ಹ್ಞೂ, ಅವ್ರೇನು ಮಾಡಿದ್ದಾರೆ ಅಂತಂದರೆ, ಈ ಸ್ಟ್ರೇಟ್ ಲೈನ್ ತೊಗೊಂಡಿದ್ದಾರ, ಸ್ಟ್ರೇಟ್ ಲೈನ್ ತೊಗೊಂಡು ಒಂದು ಪಾರ್ಟ್ ಆಫ್ ಎ ಸ್ಟ್ರೇಟ್ ಲೈನ್ ತೊಗೊಂಡವರು, ಪಾರ್ಟ್ ತೊಗೊಂಡ್ರೆ ಒಂದು ಪಾರ್ಟ್. ಈ ಪಾಯಿಂಟನ್ನು ನೇಮಿಂಗ್ ಮಾಡಿದ್ದಾರೆ. ಏನಪ್ಪ ಪಾಯಿಂಟ್ ನೇಮಿಂಗು? ಎಕ್ಸ್ ಒನ್ ವೈ ಒನ್. ಈ ಪಾಯಿಂಟು ಎಕ್ಸ್ ಟು ವೈ ಟು. ರೈಸ್ ಓವರ್ ರನ್, ರೈಸ್ ಡಿವೈಡೆಡ್ ಬೈ ರನ್, ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸ್ಟೆಂಟ್. ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಇನ್ ಟ್ರಯಾಂಗಲ್, ಇನ್ ದಿಸ್ ಟ್ರಯಾಂಗಲ್ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್ ಆಸ್ 90 ಡಿಗ್ರಿ. ಯಾಕಂತ ನಾನು ಹಂಗೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ 90 ಡಿಗ್ರಿ ಅಂತಂದ್ರೆ ಇದು ಕೂಡ 90 ಡಿಗ್ರಿ ಆಗ್ತದೆ. ಇಲ್ಲೊಂದು ಟ್ರಯಾಂಗಲ್ ಸಿಕ್ತು ಗೊತ್ತಾ ನಿಮಗೆ? ಈ ಟ್ರಯಾಂಗಲ್ ಒಳಗಡೆ ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಡಿವೈಡ್ ಬೈ ಅಡ್ಜಸ್ಟೆಂಟ್. ಅಪೋಸಿಟ್ ವ್ಯಾಲ್ಯೂ ಏನೈತೆ? ಕ್ಯೂ ಎಮ್. ಅಡ್ಜಸ್ಟೆಂಟ್ ವ್ಯಾಲ್ಯೂ ಇಲ್ಲೊಂದು ಪಾಯಿಂಟ್ ತೊಗೋತೀನಿ, ಎ ಎಮ್ ಅಂತೇಳಿ. ಹ್ಞೂ, ಕ್ಯೂ ಎಮ್ ಪಿ ಎಮ್, ಹಾಂ ಪಿ ಅದನ್ನು ಇಲ್ಲಿ, ಹಾಂ ಪಿ ಇಲ್ಲ, ಪಿ ಎಮ್ ಪಿ ಎಮ್ ಕ್ಯೂ ಎಮ್ ಡಿವೈಡೆಡ್ ಬೈ ಪಿ ಎಮ್ ಈಸ್ ನಥಿಂಗ್ ಬಟ್ ವಾಟ್? ಟ್ಯಾನ್ ಟೀಟಾ, ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸ್ಟೆಂಟ್. ಅಪೋಸಿಟ್ ಏನಾಗ್ತದೆ? ಇಷ್ಟೇ ಡಿಸ್ಟೆನ್ಸ್ ಬೇಕು ನನಗೆ. ಇಷ್ಟು ಡಿಸ್ಟೆನ್ಸ್ ಬೇಕಂತಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟೈತೆ? ವೈ ಟು. ಹೌದಿಲ್ಲರಿ, ಆರ್ ಟು ಕ್ಯೂ ಏನೈತೆ? ಆರ್ ಟು ಕ್ಯೂ, ವಾಟ್ ಇಸ್ ದ ಲೆಂತ್ ಆರ್ ಟು ಕ್ಯೂ? ವೈ ಟು. ಹಾಂ, ಆರ್ ಟು ಎಮ್ ಎಷ್ಟು ಲೆಂತ್? ವೈ ಒನ್. ಹೈಟ್ ಹೇಳ್ತೀನಿ ಹಿಂಗಂದರೆ ಇದು ವಾಯ್ ಅನ್ಬೇಕು. ಮೇಲ್ಗಡೆ ಹೋಗ್ತೀನಲ್ಲ ನನ್ನ ಕೈ, ನನ್ನ ಕೈ ಮೇಲೆ ಹೋದರೆ ವಾಯ್ ಅನ್ಬೇಕು, ನನ್ನ ಕೈ ಹಿಂಗೆ ಬಂದರೆ ಎಕ್ಸ್ ಅನ್ಬೇಕು. ತಿಳಿತದ? ನನ್ನ ಕೈ ಮೇಲ್ಗಡೆ ಹೊಂಟೈತ,
ಮೇಲ್ಗಡೆ ಹೊಂಟೈತು ಅಂತಾನೆ. ಮೇಲ್ಗಡೆ ಹೈಟ್ ಎಷ್ಟು ಇದು? ಎಷ್ಟಿದೆ ಹೈಟು? ವೈ ಟು. ಇಲ್ಲಿ ಒಂದು ಹೈಟ್ ಎಷ್ಟು? ವೈ ಒನ್. ಕೈ ಹಿಂಗೆ ಮಾಡಿದ್ರೆ ವೈ ಟು ವೈ ಒನ್ ಹೇಳಬೇಕು, ಹಿಂಗೆ ಮಾಡಿದ್ರೆ ಎಕ್ಸ್ ಟು ಎಕ್ಸ್ ಒನ್ ಹೇಳಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟಾಗ್ತದೆ? ಎಕ್ಸ್ ಟು. ಈ ಪಾಯಿಂಟ್ ಎಕ್ಸ್ ಟು. ಇಲ್ಲಿಂದ ಇಲ್ಲಿಗೆ ಏನಾಗ್ತದೆ? ಇದು ಪಾಯಿಂಟ್ ಎಕ್ಸ್ ಒನ್. ಎಕ್ಸ್ ಟು ಮೈನಸ್ ಎಕ್ಸ್ ಒನ್, ಈ ಲೈನ್ ಸಿಗ್ತದೆ. ವೈ ಟು ಮೈನಸ್ ವೈ ಒನ್, ಈ ಲೈನ್ ಸಿಗ್ತದೆ. ನನಗೆ ಬೇಕಾಗಿದ್ದೇನು? ಸ್ಲೋಪ್. ಸ್ಲೋಪ್ ಅಂತಂದರೆ ಈ ಒಂದು ಪಾಯಿಂಟಲ್ಲಿ, ಇವೆರಡು ಪಾಯಿಂಟಲ್ಲಿ, ಇವೆರಡು ಪಾಯಿಂಟಲ್ಲಿ ನಮ್ಮ ಲೈನ್ ಎಷ್ಟು ಬೆಂಡ್ ಆಗಿದೆ, ಇವೆರಡು ಪಾಯಿಂಟ್ ಒಳಗೆ ನಮ್ಮ ಲೈನ್ ಎಷ್ಟು ಬೆಂಡ್ ಆಗಿದೆಯಲ್ಲ, ಆ ಬೆಂಡ್ ಫೈಂಡ್ ಔಟ್ ಮಾಡೋದಕ್ಕೆ ಸ್ಲೋಪ್ ಅಂತ ನಾವು ಹೇಳ್ತೀವಿ. ಬೆಂಡ್ ಹೆಂಗೆ ಫೈಂಡ್ ಔಟ್ ಮಾಡ್ತೀನಿ? ಆ ಲೈನ್ಗೆ ನಾನು ಏನು ತೋತೀನಿ? ಒಂದು ಪರ್ಪೆಂಡಿಕ್ಯುಲರ್ ತೋತೀನಿ, ಒಂದು ಪ್ಯಾರಲಲ್ ಅಂತ ತೋತೀನಿ. ವೈ ಎಕ್ಸಿಸ್ಗೆ ಪ್ಯಾರಲಲ್ ಅಂತ ತೋತೀನಿ, ಎಕ್ಸ್ ಎಕ್ಸಿಸ್ಗೆ ಒಂದು ಪ್ಯಾರಲಲ್ ತೋತೀನಿ. ಎರಡು ಏನಾಗ್ತದೆ? ಒಂದು ಕಡೆ ಕೂಡ್ಕೊತವೆ, ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗ್ತದೆ. ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂತ ಆಗ್ತದೆ. ಕ್ಯೂ ಎನ್ ಡಿವೈಡೆಡ್ ಬೈ ಪಿ ಎಮ್ ಆಗ್ತದೆ. ವೈ ಟು ಮೈನಸ್ ವೈ ಒನ್ ಡಿವೈಡ್ ಬೈ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅಂತಂದರೆ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಏನು ಸಿಕ್ತು ನಮಗೆ? ವೈ ಟು ಮೈನಸ್ ವೈ ಒನ್ ಡಿವೈಡ್ ಬೈ ಎಕ್ಸ್ ಟು ಮೈನಸ್ ಎಕ್ಸ್ ಒನ್. ವಾಟ್ ಇಸ್ ದಿಸ್? ಸ್ಲೋಪ್ ಆಫ್ ಎ ಗಿವನ್ ಲೈನ್ ವೆನ್ ದೇ ಹ್ಯಾವ್ ಗಿವನ್ ಟೂ ಪಾಯಿಂಟ್ಸ್, टू कोऑर्डिनेट्स. दो कोऑर्डिनेट दिए तो कौन से कोऑर्डिनेट दिए? यहाँ पे क्यू दिए, पी दिए. एरड पॉइंट कोट्टार, एरड पॉइंट कोट्रे स्लोप फार्मूला एनु? टैन थीटा इज इक्वल टू वाई टू माइनस वाई वन डिवाइड बाई एक्स टू माइनस एक्स वन. ओके, इदायितु. नेक्स्ट ಫ್ರಾಮ್ ದ ಇಕ್ವೇಷನ್ ಒನ್ ಆ್ಯಂಡ್ ಟೂ, ಇಲ್ಲಿದ್ದು ಇಕ್ವೇಷನ್ ಒನ್, ಇಕ್ವೇಷನ್ ಟೂ ನೋಡಿ ಏನೈತೆ? ಇದು ಇಕ್ವೇಷನ್ ಒನ್ ಐತೆ. ಆ್ಯಂಗಲ್, ಆ್ಯಂಗಲ್ ಏನು ಕೊಡ್ತಾರೆ? ಟೀಟಾ ಅಂತ ತೊಗೊಂಡಿದ್ದಾರೆ. ಇದು ಇಕ್ವೇಷನ್ ಟು, ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು, ಯಾಕಂದ್ರೆ ಟ್ಯಾನ್ ಅಪ್ಲೈ ಮಾಡಿದ್ದೆ ನಾನು. ಹಾಂ, ದೇರ್ ಫೋರ್ ಸ್ಲೋಪ್ ಆಫ್ ಎ ಲೈನ್ ಎಲ್ ಇಸ್ ಈಕ್ವಲ್ ಟು ಎಮ್ ಇಸ್ ಈಕ್ವಲ್ ಟು ಟ್ಯಾನ್ ಟೀಟಾ. ಸ್ಲೋಪ್ ಆಫ್ ಎ ಲೈನ್ ಎದರಿಂದ ರಿಪ್ರೆಸೆಂಟ್ ಮಾಡ್ತೀವಿ ನಾವು? ಎಮ್ನಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಎಮ್ ಅಂದ್ರೇ ಟ್ಯಾನ್ ಟೀಟಾ, ತಿಳಿತದ? ಎಮ್ ಯಾವಾಗ ಪಾಯಿಂಟ್ಸ್ ಕೊಡದೇ ಇದ್ದಾಗ. ಪಾಯಿಂಟ್ಸ್ ಕೊಟ್ಟರು ಎಮ್ ಅಂತ ಬರಿಬೋದು, ಏನು ತೊಂದರೆ ಇಲ್ಲ. ಟ್ಯಾನ್ ಟೀಟಾನು ಬರಿಬೋದು, ಎಮ್ ಅಂತಲೂ ಬರಿಬೋದು. ಸ್ಲೋಪ್ ಆಫ್ ಎ ಲೈನ್ ಅಂತಂದರೆ ಎಮ್ನೂ ಬರ್ತದೆ, ಟ್ಯಾನ್ ಟೀಟಾನು ಬರ್ತದೆ. ಆ್ಯಂಗಲ್ ಅಂತಂದಾಗ ಟೀಟಾ ಬರ್ತದೆ. ಸ್ಲೋಪ್ ಅಂದರೆ ಟ್ಯಾನ್ ಟೀಟಾ, ಆ್ಯಂಗಲ್ ಅಂದರೆ ಟೀಟಾ. ಓಕೆ, ಎಮ್ ಫಾರ್ಮುಲಾ ಏನು ಹೇಗಿದ್ರೆ? ವಾಟ್ ಇಸ್ ದ ಫಾರ್ಮುಲ್ ಫಾರ್ ಎಮ್? ಎಮ್ ಇಸ್ ಈಕ್ವಲ್ ಟು ವೈ ಟು ಮೈನಸ್ ವೈ ಒನ್ ಡಿವೈಡ್ ಬೈ ಎಕ್ಸ್ ಟು ಮೈನಸ್ ಎಕ್ಸ್ ಒನ್. ಕರೆಕ್ಟ್. ಹಾಂ, ಈ ಟೈಮಲ್ಲಿ ಆಗಲೇನಿತ್ತು ಲೈನ್ ಹಿಂಗಿತ್ತು, ಕರೆಕ್ಟಾ? ಈ ಟೈಪ್ ಇತ್ತು. ಈ ಲೈನ್ ಏನಾಗುತ್ತಂದ್ರೆ ಈ ಟೈಪ್ ಆಗೈತೆ ಈಗ. ಹ್ಞೂ, ಈ ಟೈಪ್ ಆದಾಗ ಏನಾಗ್ತದೆ? ಅಕ್ಯೂಟ್ ಆ್ಯಂಗಲ್ ಲೆಫ್ಟಿಗೆ ಬರ್ತದೆ, ಆಪ್ಟಿಸ್ ಆ್ಯಂಗಲ್ ರೈಟಿಗೆ ಬರ್ತದೆ. ಆಪ್ಟಿಸ್ ಅಂತಂದರೆ 90 ಜಾಸ್ತಿ, ಇದು 90 ಜಾಸ್ತಿ, ಇದು 90 ಕಡಿಮೆ, ಇದು 90 ಜಾಸ್ತಿ, 90 ಕಡಿಮೆ. ಆದರೆ ಎರಡು ಸೇರಿದ್ರೆ ಎಷ್ಟಾಗಬೇಕು? 180 ಡಿಗ್ರಿ ಆಗಬೇಕು. ಇದು ಟೀಟಾ ಇದ್ದರೆ ಇದೇನಿರ್ತದೆ? 180 ಮೈನಸ್ ಟೀಟಾ ಅಂತ ಆಗ್ತದೆ. ಮತ್ತು ಕೇಸ್ ಟೂ ತೊಗೊಂಡಿದ್ದಾರೆ. ಕೇಸ್ ಒನ್ ಯಾವ ಥರ ಮಾಡಿದ್ರೆ ಇಲ್ಲಿ ಹೇಳಿದ್ನಲ್ಲ, ಇದು ಕೇಸ್ ಒನ್ ಯಾವ ಥರ ಮಾಡಿದ್ರು? ವೈ ಟು ಮೈನಸ್ ವೈ ಹಂಡ್ರೆಡ್ ಬೈ ಎಕ್ಸ್ ಟು ಮೈನಸ್ ಎಕ್ಸ್ ಒನ್. ಕೇಸ್ ಟೂ ಅದೇ ಡಯಾಗ್ರಾಮನ್ನು ಡಿಫ್ರೆಂಟ್ ಆಯಿತು ಅಂತಾರೆ ಅವರು. ಹಾಂ, ಈ ಥರ ಕಟ್ ಮಾಡ್ಕೊತಾರೆ. ಕಟ್ ಮಾಡಿಕೊಂಡಾಗ ನೋಡಿಲ್ಲಿ, ವೆನ್ ಆ್ಯಂಗಲ್ ಟೀಟಾ ಈಸ್ ಆಪ್ಟ್ಯೂಸ್, ದಿಸ್ ಆ್ಯಂಗಲ್ ಟೀಟಾ ಈಸ್ ಆಪ್ಟ್ಯೂಸ್, ವಾಟ್ ಹ್ಯಾಪನ್ಸ್? ದಿಸ್ ಆ್ಯಂಗಲ್ ಈಸ್ ನಥಿಂಗ್ ಬಟ್ ವಾಟ್? ಈ ಸರ ಈ ಕಡೆ ಸೈಡ್ ಆ್ಯಂಗಲ್ ಬಂತ, ಈ ಸೈಡ್ ಈ ಆ್ಯಂಗಲ್ ಏನಾಗ್ತದೆ? ಏನಾಗ್ತದೆ? ಆಗ್ತದೆ 180 ಮೈನಸ್ ಟೀಟಾ. ಹಾಂ, ಟ್ಯಾನ್ 180 ಮೈನಸ್ ಟೀಟಾ ಈಸ್ ಈಕ್ವಲ್ ಟು ಏನು ತೊಗೋಬೋದು? ದಿಸ್ ಡಿವೈಡೆಡ್ ಬೈ ದಿಸ್ ಬರಿಬೋದಾ? ರೈಸ್ ಓವರ್ ರನ್ ಬರಿಬೋದಾ? ಓಕೆ, ವಾಟ್ ಈಸ್ ದ ರೈಸ್? ವೈ ಟು, ವೈ ಟು ಮೈನಸ್ ವೈ ಒನ್. ವಾಟ್ ಈಸ್ ದ ರನ್? ಎಕ್ಸ್ ಟು ಮೈನಸ್ ಎಕ್ಸ್ ಒನ್. ಅಂದ್ರೆ ನಾನೇನು ಬರಲಿ? ಟ್ಯಾನ್ ಆಫ್, ಟ್ಯಾನ್ ಆಫ್ ಎನ್ 180 ಮೈನಸ್ ಟೀಟಾ. ಹಾಂ, ಹೌದಿಲ್ಲ, ಟೀಟಾ ಇದು ಇದೆ. ಇದು ಈಗ ಕ್ಯೂ ಇದೇನು ಪಿ ಇದು ಇದೇನು ಪಾಯಿಂಟ್ ಕೊಟ್ಟೆಲ್ಲ ಅವರು ನೋಡು, ಇದು ಟೀಟಾ ಅದಲ್ಲ, ಈ ಟೀಟಾನೇ ತೊಂದರೆ ಅವರು ಇಲ್ಲಿ. 180 ಮೈನಸ್ ಎಮ್ ಪಿ ಕ್ಯೂ, ಎಮ್ ಎಮ್ ಪಿ ಕ್ಯೂ, ಎಮ್ ಪಿ ಕ್ಯೂ ಈಸ್ ನಥಿಂಗ್ ಬಟ್ ವಾಟ್? ದಿಸ್ ಪಾಯಿಂಟ್ ಓನ್ಲಿ, ದಿಸ್ ಆ್ಯಂಗಲ್ ಓನ್ಲಿ. ಯಾಕೆ ಹೇಳು? ಈ ಲೈನ್ ನಾನು ಹಿಂಗೆ ಮಾಡ್ದಂತ ತಿಳ್ಕೊ, ಎರಡು ಲೈನ್ ಪ್ಯಾರಲ್ ಆಗ್ತವ, ಪ್ಯಾರಲ್ ಐತೆ. ಈ ಲೈನ್ ಹೋದಾಗ ಏನಾಗ್ತದೆ? ಇದು ಆಲ್ಟರ್ನೇಟಿವ್ ಇಂಟೀರಿಯರ್ ಆ್ಯಂಗಲ್ ಆಗ್ಬಿಡ್ತವ, ಹೌದಲ್ರಿ? ಆಲ್ಟರ್ನೇಟಿವ್ ಇಂಟೀರಿಯರ್ ಆ್ಯಂಗಲ್ಸ್ ಆಗ್ತವೆ. ಸೊ ಇವೆರಡು ಆ್ಯಂಗಲ್, ಈಗ ಇವೆರಡು ಆ್ಯಂಗಲ್ ಅನ್ನೋಕ್ಕಿಂತ ಇವೆರಡು ಆ್ಯಂಗಲ್ ಏನಾಗ್ತವೆ ರೀ? ಅವಾಗ ಈಕ್ವಲ್ ಟು 180 ಡಿಗ್ರಿ ಆ್ಯಡ್ ಮಾಡಿದ್ರೆ ಏನಾಗ್ತದೆ? ಈಕ್ವಲ್ ಟು 180 ಡಿಗ್ರಿ. ಇಲ್ಲ ಐತೆ ನೋಡಿ ಈಗ. ಹ್ಞೂ, ಇಲ್ಲೆಲ್ಲ. ಹಾಂ, ಇಲ್ಲ ಐತೆ ನೋಡಿ. ಒಂದು ಆ್ಯಂಗಲ್ ಟೀಟಾ ಇನ್ನೊಂದು ಆ್ಯಂಗಲ್ ಏನಿರ್ತದೆ? 180 ಮೈನಸ್ ಟೀಟಾ. ಸೇಮ್ ಇಲ್ಲಿ ಒಂದು ಆ್ಯಂಗಲ್ ಟೀಟಾ ಇನ್ನೊಂದು ಆ್ಯಂಗಲ್ ಏನೈತಿಪ್ಪ? 180 ಮೈನಸ್ ಟೀಟಾ ಇದೆ. ಇಲ್ಲ ನಾನು ಎಮ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನು? ಟ್ಯಾನ್ ಟೀಟಾ. ಎಮ್ ಈಕ್ವಲ್ ಟು ಟ್ಯಾನ್ ಟೀಟಾ. ಟ್ಯಾನ್ ಟೀಟಾ ವ್ಯಾಲ್ಯೂ ಏನು ಹಾಗಿದ್ರೆ? ಟೀಟಾ ವ್ಯಾಲ್ಯೂ ಏನು? ಟೀಟಾ ವ್ಯಾಲ್ಯೂ, ಹಾಂ, 180 ಮೈನಸ್ ಆ್ಯಂಗಲ್ ಎಮ್ ಪಿ ಕ್ಯೂ ತೊಗೊಂಡಿದ್ದಾರೆ. ಆ್ಯಂಗಲ್ ಎಮ್ ಪಿ ಕ್ಯೂ ಎಲ್ಲೈತೆ? ಎಮ್ ಪಿ ಕ್ಯೂ. 180 ಮೈನಸ್ ದಿಸ್ ಆ್ಯಂಗಲ್ ಈಸ್ ಈಕ್ವಲ್ ಟು ದಿಸ್ ಆ್ಯಂಗಲ್. ಎಸ್ ಅವ್ರನ್ನು ಏ ದೋನೋ ಆ್ಯಂಗಲ್ ಮಿಲಾಯಿತು 180. ಇವೆರಡು ಆ್ಯಂಗಲ್ ಸೇರಿದ್ರೆ 180. 180 ಒಳಗೆ ಈ ಆ್ಯಂಗಲ್ ತೆಗಿ, ಈ ಆ್ಯಂಗಲ್ ಸಿಗ್ತದೆ ನಿನಗೆ. ಅದೇ ಬರ್ತಾರೆ ನೋಡೋರು. ಏನು ಬರ್ತಾರೆ ಅಂತಂದರೆ,
ಟ್ಯಾನ್ ಟೀಟಾ ಬದಲಿ ಅಂತ ತಗೊಂಡಿದ್ದಾರೆ 180 ಮೈನಸ್ ಆ್ಯಂಗಲ್ ಎಂ ಪಿ ಕ್ಯೂ. ಟ್ಯಾನ್ 180 ಮೈನಸ್ ಟೀಟಾ ಫಾರ್ಮುಲಾ ಮೈನಸ್ ಟ್ಯಾನ್ ಟೀಟಾ. ಟ್ಯಾನ್ 180 ಮೈನಸ್ ಟೀಟಾ ಮೈನಸ್ ಟ್ಯಾನ್ ಟೀಟಾ. ಯಾಕೆ ಸೆಕೆಂಡ್ ಕ್ವಾಡ್ರೆಂಟ್ ಬರ್ತದೆ, ಸೆಕೆಂಡ್ ಕ್ವಾಡ್ರ ಟ್ಯಾನ್ ನೆಗೆಟಿವ್ ಇರ್ತದೆ. ಟ್ಯಾನ್ 180 ಮೈನಸ್ ಟೀಟಾ ಇಸ್ ಈಕ್ವಲ್ ಟು ಮೈನಸ್ ಟ್ಯಾನ್ ಟೀಟಾ. ಕರೆಕ್ಟ್, ಮೈನಸ್ ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಮೈನಸ್ ಎಂ ಕ್ಯೂ ಡಿವೈಡೆಡ್ ಬೈ ಎಂ ಪಿ. ಮೈನಸ್ ಎಂ ಕ್ಯೂ ಡಿವೈಡ್ ಬೈ ನೋಡು ಮೈನಸ್ ಟ್ಯಾನ್ ಟೀಟಾ, ಹೌದಾ? ಟೀಟಾ ಅಂತಂದ್ರೆ ಎಂ ಪಿ ಕ್ಯೂ. ಇದು ಎಂ ಪಿ ಕ್ಯೂ, ಎಂ ಪಿ ಕ್ಯೂ. ಇಲ್ಲಿ ಟ್ಯಾನ್ ಟೀಟಾ ಅಪ್ಲೈ ಮಾಡುವ, ಟ್ಯಾನ್ ಟೀಟಾ ಏನಪ್ಪ ಅಪೋಸಿಟ್ ಡಿವೈಡ್ ಬೈ ಅಡ್ಜಸ್ಟೆಂಟ್. ಅಪೋಸಿಟ್ ಏನು? ಕ್ಯೂ ಎಂ ಎಂ ಪಿ. ಹಾಂ, ಕ್ಯೂ ಎಂ ಎಂ ಪಿ, ಹೌದಾ? ಕ್ಯೂ ಎಂ ಡಿವೈಡ್ ಬೈ ಎಂ ಪಿ ಅಂತಂದ್ರೆ ಏನು? ದಿಸ್ ಆ್ಯಂಗಲ್ ಮೈನಸ್ ಆ್ಯಸ್ ಇಟ್ ಈಸ್ ಬರಿತೀನಿ. ಈ ಆ್ಯಂಗಲ್ ಬದಲಿ ಏನು ಬರಲಿ ಹೇಳು? ಎಂ ಕ್ಯೂ ಡಿವೈಡೆಡ್ ಬೈ ಎಂ ಪಿ. ಯಾಕೆ? ಇಲ್ಲೈತೆ ನೋಡಪ್ಪ, ಇಲ್ಲಿದೆ ನೋಡಿ ಆ್ಯಂಗಲ್ ಅಪೋಸಿಟ್ ಬೈ ಅಡ್ಜಸ್ಟೆಂಟ್. ಎಂ ಕ್ಯೂ ಡಿವೈಡ್ ಬೈ ಎಂ ಪಿ, ಎಂ ಕ್ಯೂ ಡಿವೈಡ್ ಬೈ ಎಂ ಪಿ. ಸರ್ ಮೈನಸ್ ಇಲ್ಲಿ ಬಂತು, ಇಲ್ಲಿ ಮೈನಸ್ ಆಯ್ತು ನೋಡು. ಈ ಮೈನಸ್ ಇಲ್ಲಿಂದ ಬಂತು, ಇಲ್ಲೈತೆ ನೋಡು. ಟ್ಯಾನ್ 180 ಮೈನಸ್ ಟೀಟಾ ಮೈನಸ್ ಟ್ಯಾನ್ ಟೀಟಾ. ಮೈನಸ್ ಆ್ಯಸ್ ಇಟ್ ಈಸ್, ಟ್ಯಾನ್ ಟೀಟಾ ಬದಲಿ ಅಪೋಸಿಟ್ ಡಿವೈಡ್ ಬೈ ಅಡ್ಜಸ್ಟೆಂಟ್. ಅಪೋಸಿಟ್ ಏನು? ವೈ ಟು ಮೈನಸ್ ವೈ ಒನ್. ಅಡ್ಜಸ್ಟೆಂಟ್ ಏನು? ಎಕ್ಸ್ ಟು ಮೈನಸ್ ಎಕ್ಸ್ ಒನ್. ಕರೆಕ್ಟ್, ವೈ ಟು ಮೈನಸ್ ವೈ ಒನ್ ಡಿವೈಡ್ ಬೈ ಎಕ್ಸ್ ಟು ಮೈನಸ್ ಇದು ಸಾರಿ ವೈ ಟು ಮೈನಸ್ ವೈ ಒನ್. ಎಕ್ಸ್ ಒನ್ ಮೈನಸ್ ಎಕ್ಸ್ ಟು ಬಂದೈತೆ ನೋಡಿ. ಯಾಕೆ ಹೇಳು? ಈ ಸೈಡ್ ಮಾಡ್ಬೇಕಿಲ್ಲ ನಾನು. ಹಾಂ, ಈ ಕಡೆ ರನ್ ಏನಾಗ್ತದೆ? ಈ ಕಡೆ ರನ್ ಏನಾಗ್ತದೆ? ಎಕ್ಸ್ ಒನ್ ಮೈನಸ್ ಎಕ್ಸ್ ಟು, ಹೌದಿಲ್ಲ? ರನ್ ಉಲ್ಟಾ ಮಾಡ್ಬೇಕಲ್ಲ ಸರ್ ನಾನು. ರೈಸ್ ಓಕೆ, ರೈಸ್ ಏನು ಚೇಂಜ್ ಆಗಲ್ಲ. ವೈ ಟು ಮೈನಸ್ ವೈ ಒನ್ ರೈಸ್ ಓಕೆ. ರನ್ ನೋಡಿ ಏನಾಗ್ತದೆ? ದಿಸ್ ಮೈನಸ್ ದಿಸ್, ಕರೆಕ್ಟ್. ಅಂತಂದರೆ ಇಲ್ಲಿ ಸಣ್ಣದಾಗ್ತದೆ ಇದು, ಇಲ್ಲಿ ದೊಡ್ಡದು. ದೊಡ್ಡ ಅಂತಂದ್ರೆ ಏನಿಲ್ಲಿ? ಎಕ್ಸ್ ಒನ್ ಮೈನಸ್ ಎಕ್ಸ್ ಟು, ಎಕ್ಸ್ ಒನ್ ಮೈನಸ್ ಎಕ್ಸ್ ಟು. ಇದಕ್ಕೆ ಎಕ್ಸ್ ಒನ್ ಮೈನಸ್ ಎಕ್ಸ್ ಟು ಅಂತಂದ್ರೆ ಇಲ್ಲಿ ನಾನು ಏನು ಮಾಡ್ತೀನಿ? ಇದು ಮೈನಸ್ ಮೇಲ್ಗಡೆನೂ ಮೈನಸ್ ಒನ್ಲಿ ಇಂಟು ಮಾಡ್ತೀನಿ, ಕೆಳಗಡೆನೂ ಮೈನಸ್ ಒನ್ಲಿ ಇಂಟು ಮಾಡ್ತೇನೆ. ಆವಾಗ ಮೇಲ್ಗಡೆದು ಏನಾಗ್ತದೆ? ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. ಕೆಳಗಡೆದು ಮೈನಸ್ ಒನ್ ಇಂಟು ಮಾಡಿದ್ರೆ ಮೈನಸ್ ಎಕ್ಸ್ ಟು ಇದ್ದಿದ್ದು ಏನಾಗ್ತದೆ? ಪ್ಲಸ್ ಮೈನಸ್ ಇದು ಪ್ಲಸ್ ಎಕ್ಸ್ ಒನ್ ಇದ್ದಿದ್ದು ಏನಾಗ್ತದೆ? ಮೈನಸ್ ಎಕ್ಸ್ ಒನ್ ಆಗ್ತದೆ. ಏನು ಮಾಡ್ತೀವಿ ನಾವು ಇಲ್ಲಿ? ಮೈನಸನ್ನು ಇಂಟು ಮಾಡ್ಕೊಂಡ್ವಿ. ಇಲ್ಲಾಂದರೆ ನೀವು ಮೈನಸ್ ಕಾಮನ್ ತೆಗಿ, ಕೆಳಗೆ ಏನು ಮಾಡೋ? ಮೈನಸ್ ಕಾಮನ್ ತೆಗಿ. ಮೈನಸ್ ಕಾಮನ್ ತೆಗೆದಾಗ ಬ್ರಾಕೆಟ್ ಒಳಗಡೆ ಮೈನಸ್ ಇದ್ದಿದ್ದು ಏನಾಗ್ತದೆ? ಪ್ಲಸ್ ಆಗ್ತದೆ. ಪ್ಲಸ್ ಇದ್ದಿದ್ದು ಮೈನಸ್ ಆಗ್ತದೆ. ಹಾಂ, ಮೈನಸ್ ಮೈನಸ್ ಬ್ರಾಕೆಟ್ ಬೇಕಾದ್ರೆ ಇಲ್ಲೇ ಬರೆದು ಬಿಡ್ತೀನಿ ನೋಡು. ಹ್ಞೂ, ಏನು ಕಾಮನ್ ತೆಗೆದೆ ನಾನಿಲ್ಲಿ? ಮೈನಸ್ ಕಾಮನ್ ತೆಗೆದೆ. ಮೈನಸ್ ಕಾಮನ್ ತೆಗೆದಾಗ ಎಕ್ಸ್ ಒನ್ ಇದ್ದಿದ್ದು ಮೈನಸ್ ಆಗ್ತದೆ, ಎಕ್ಸ್ ಟು ಇದ್ದಿದ್ದು ಏನಾಗ್ತದೆ? ಪ್ಲಸ್ ಆಗ್ತದೆ, ಹೌದಾ? ಇಲ್ಲಿ ಮೇಲ್ಗಡೆ ಆಲ್ರೆಡಿ ಇಲ್ಲೊಂದು ಮೈನಸ್ ಅದ, ಯಾವ ಮೈನಸ್ 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 ಏನದು? ಕ್ಯಾನ್ಸಲ್. ಏನು ಬಂದು ಉತ್ತರ? ಏನು ಬಂದು ಉತ್ತರ? ವೈ ಟು ಮೈನಸ್ ವೈ ಒನ್ ಡಿವೈಡೆಡ್ ಬೈ ಎಕ್ಸ್ ಟು ಮೈನಸ್ ಎಕ್ಸ್ ಒನ್. ಅಂದರೆ ಸ್ಲೋಪ್ ನೀನು ಈ ಥರ ಲೈನ್ ಇದ್ರೂ ಸೇಮ್ ಬರ್ತದೆ, ಈ ಥರ ಲೈನ್ ಇದ್ರೂ ಸೇಮ್ ಬರ್ತದೆ. ಅಂದರೆ ಟೀಟಾ ಅಕ್ಯೂಟ್ ಇದ್ರೂ ಸ್ಲೋಪ್ ಸೇಮೇ, ಟೀಟಾ ಆಪ್ಟಿಸ್ ಇದ್ರೂ ಸ್ಲೋಪ್ ಸೇಮ್ ಬರ್ತದೆ. ಏನು ಸ್ಲೋಪ್ ಅದು? ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ವೈ ಟು ಮೈನಸ್ ವೈ ಹಂಡ್ರೆಡ್ ಬೈ ಎಕ್ಸ್ ಟು ಮೈನಸ್ ಎಕ್ಸ್ ಒನ್. ಇದು ಫಾರ್ಮುಲಾ ಫಿಕ್ಸ್, ಅರ್ಥ ಆಯ್ತಾ? ಫಾರ್ಮುಲಾ ಚೇಂಜ್ ಆಗಲ್ಲ. ಅದು ಟೀಟಾ ಅಕ್ಯೂಟ್ ಇರಲಿ, ಟೀಟಾ ಆಪ್ಟಿವ್ಸ್ ಇರಲಿ, ಸೇಮ್ ಬರ್ತದೆ. ನೆಕ್ಸ್ಟ್ ನಂಬರ್ ಟು, ಕಂಡೀಷನ್ಸ್ ಫಾರ್ ಪ್ಯಾರಲಲಿಸಮ್ ಆ್ಯಂಡ್ ಪರ್ಪೆಂಡಿಕ್ಯುಲಾರಿಟಿ ಆಫ್ ಲೈನ್ಸ್ ಇನ್ ಟರ್ಮ್ಸ್ ಆಫ್ ದೇರ್ ಸ್ಲೋಪ್ಸ್ ಅಂತ ಹೇಳ್ತಾರೆ. ಅಂತಂದರೆ ಎರಡು ಲೈನ್ ಕೊಡ್ತೀನಿ ನಾನು, ಇವೆರಡು ಲೈನ್ ಪ್ಯಾರಲಲ್ ಇದಾವೆ ಪರ್ಪೆಂಡಿಕ್ಯುಲರ್ ಇದಾವೆ ಅಂತ ಫೈಂಡ್ ಔಟ್ ಮಾಡಬೇಕು. ನೋಡಿ, ಒಂದು ಒಂದು ಆ್ಯಂಗಲ್ ಇನ್ಕ್ಲಿನೇಷನ್ ಐತೆ, ಒಂದು ಒಂದು ಲೈನ್ ಐತೆ ಇದು, ಕರೆಕ್ಟಾ? ಈ ಲೈನ್ ಇನ್ಕ್ಲಿನೇಷನ್ ಇದೆ, ಹ್ಞೂ, ಇಲ್ಲೇ ಐತೆ ನೋಡಪ್ಪ. ಮತ್ತೆ ಒಂದು ಲೈನ್ ಇನ್ಕ್ಲಿನೇಷನ್, ಇನ್ನೊಂದು ಲೈನ್ ಇನ್ಕ್ಲಿನೇಷನ್, ಇವೆರಡು ಇನ್ಕ್ಲಿನೇಷನ್ ಸೇಮ್ ಇದ್ದಾವೆ ಅಂತಂದರೆ ಸೇಮ್ ಬೆಂಡ್ ಆಗಿದ್ದಾವೆ, ಸೇಮ್ ಆ್ಯಂಗಲ್ ಒಳಗೆ ಬೆಂಡ್ ಆಗಿದ್ದಾವೆ ಅಂತ ನೀವು ಹೆಂಗೆ ಹೇಳ್ತೀಯ? ಒಂದು ಟೀಟಾ ಚೆಕ್ ಮಾಡಿ, ಹೌದಾ? ಏನು ತೋತಿ? ಪ್ರೊಟೆಕ್ಟರ್ ತೊಂತಿ, ಪ್ರೊಟೆಕ್ಟರ್ ತೊಗೊಂಡು ಇಲ್ಲಿ ಟೀಟಾ ಇಲ್ಲಿ ಟೀಟಾ ಸೇಮ್ ಇದ್ದರೆ, ಎರಡು ಟೀಟಾ ಸೇಮ್ ಇದ್ದರೆ ಇವೆರಡು ಲೈನ್ ಏನಾಗ್ತವೆ? ಪ್ಯಾರಲಲ್ ಆಗ್ತವೆ. ಒಂದು ನಂಬರ್ ಒನ್. ನಂಬರ್ ಟು ಏನು ಮಾಡ್ತೀಯ? ಸ್ಲೋಪ್, ಸ್ಲೋಪ್. ಇದು ಸ್ಲೋಪು ಆನ್ಸರ್ ಸೇಮ್, ಇದು ಸ್ಲೋಪ್ ಆನ್ಸರ್ ಸೇಮ್ ಬಂತಂದರೆ ಇವೆರಡು ಲೈನ್ ಏನು? ಪ್ಯಾರಲಲ್. ಅರ್ಥ ಆಯ್ತಾ? ಎರಡು ಲೈನ್ ಯಾವಾಗ ಪ್ಯಾರಲಲ್ ಆಗ್ತವೆ? ವೆನ್ ದ ಟೂ ಲೈನ್ಸ್ ಆರ್ ಪ್ಯಾರಲಲ್, ವೆನ್ ಎಮ್ ಒನ್ ಇಸ್ ಈಕ್ವಲ್ ಟು ಎಮ್ ಟು. ದಟ್ ಮೀನ್ಸ್ ದ ಸ್ಲೋಪ್ ಆಫ್ ಫಸ್ಟ್ ಲೈನ್ ಮಸ್ಟ್ ಬಿ ಈಕ್ವಲ್ ಟು ಸ್ಲೋಪ್ ಆಫ್ ಸೆಕೆಂಡ್ ಲೈನ್, ದೆನ್ ಓನ್ಲಿ ದ ಟೂ ಲೈನ್ಸ್ ಆರ್ ಕಾಲ್ಡ್ ಆಸ್ ವಾಟ್? ಪ್ಯಾರಲಲಿಸಮ್. ದ ಟೂ ಲೈನ್ಸ್ ಆರ್ ಹ್ಯಾವಿಂಗ್ ಪ್ಯಾರಲಲಿಸಮ್. ಇಲ್ಲಿ ಆಲ್ಫಾ ತೊಗೊಂಡಿದ್ವಿ, ಬೀಟಾ ತೊಗೊಂಡ್ವಿ. ಟ್ಯಾನ್ ಆಲ್ಫಾ ಇಸ್ ಈಕ್ವಲ್ ಟು ಟ್ಯಾನ್ ಬೀಟಾ, ಟ್ಯಾನ್ ಆಲ್ಫಾ ಇಸ್ ಎಮ್ ಒನ್, ಟ್ಯಾನ್ ಬೀಟಾ ಇಸ್ ಎಮ್ ಟು. ಎಮ್ ಒನ್ ಇಸ್ ಈಕ್ವಲ್ ಟು ಎಮ್ ಟು ಬಂತಂದರೆ ಅವೆರಡು ಲೈನ್ಸ್ ಏನು ರೀ? ಪ್ಯಾರಲಲ್. ಸರ್ ಪರ್ಪೆಂಡಿಕ್ಯುಲರ್ ಹೆಂಗೆ? ಪರ್ಪೆಂಡಿಕ್ಯುಲರ್ ಹೆಂಗೆ? ಪರ್ಪೆಂಡಿಕ್ಯುಲರ್ಗೆ ಇಲ್ಲಿ ಏನು ಮಾಡಿದ್ದಾರೆ ಅಂತಂದ್ರೆ ಲೈನ್ ತೊಗೊಂಡಿದ್ದಾರೆ, ಎರಡು ಲೈನ್ ತೊಗೊಂಡಿದ್ದಾರೆ. ಫಸ್ಟ್ ಆ್ಯಂಗಲ್ ಏನು ತೊಗೊಂಡಿದ್ದಾರೆ ಅವರು?
ಬೀಟಾ, ಸೆಕೆಂಡ್ ಆ್ಯಂಗಲ್ ಆಲ್ಫಾ. ನೀವು ನೈನ್ತ್ ಸ್ಟ್ಯಾಂಡರ್ಡ್ ಒಳಗೆ ಒಂದು ನೈನ್ತ್ ಅಲ್ಲ ಸೆವೆಂತ್ ಸ್ಟ್ಯಾಂಡರ್ಡ್ ಒಳಗಡೆ ಒಂದು ಬೇಸಿಕ್ ಕಲ್ತಿದ್ದೀರಿ, ಸೆವೆಂತ್ ಒಳಗಡೆ ಬೇಸಿಕ್. ಸೆವೆಂತ್ ಒಳಗಡೆ ಏನು ಬೇಸಿಕ್ ಅಂತಂದರೆ, ಒನ್ ಟ್ರಯಾಂಗಲ್ ಒಳಗಡೆ ದ ಸಮ್ ಆಫ್ ಟು ಅಪೋಸಿಟ್ ಆ್ಯಂಗಲ್ಸ್ ಈಸ್ ಈಕ್ವಲ್ ಟು ದ ಎಕ್ಸ್ಟೀರಿಯರ್ ಆ್ಯಂಗಲ್. ಎಕ್ಸ್ಟೀರಿಯರ್ ಆ್ಯಂಗಲ್ ಈಸ್ ಈಕ್ವಲ್ ಟು ಸಮ್ ಆಫ್ ಅಪೋಸಿಟ್ ಇಂಟೀರಿಯರ್ ಆ್ಯಂಗಲ್ಸ್. ಇದು ಎಲ್ಲಿ ಕಲ್ತಿದ್ರಿ? ಸೆವೆಂತ್ ಒಳಗಡೆ. ಅಂದರೆ ಎಕ್ಸ್ಟೀರಿಯರ್ ಆ್ಯಂಗಲ್ ಈಸ್ ಈಕ್ವಲ್ ಟು ಸಮ್ ಆಫ್ ಅಪೋಸಿಟ್, ಇದ್ರ ಅಪೋಸಿಟ್ ಇಂಟೀರಿಯರ್ ಆ್ಯಂಗಲ್ಸ್. ಅರ್ಥ ಆಯ್ತಾ? ಅಂದರೆ ಬೀಟಾ ಈಸ್ ಈಕ್ವಲ್ ಟು ಏನು ಬರಲಿ ಹೇಳಿ ನಾನು, ಆಲ್ಫಾ ಪ್ಲಸ್ ಇದು 90 ಡಿಗ್ರಿ, ಇದು 90 ಡಿಗ್ರಿ ಇರ್ತದ, 90 ಡಿಗ್ರಿ ಕರೆಕ್ಟ್. ಬೀಟಾ ಈಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ 90 ಡಿಗ್ರಿ. ಯಾಕೆ? ಸೆವೆಂತ್ ಸ್ಟ್ಯಾಂಡರ್ಡ್. ಏನು ಸೆವೆಂತ್ ಸ್ಟ್ಯಾಂಡರ್ಡ್? ಸಮ್ ಆಫ್, ಸಾರಿ, ಎಕ್ಸ್ಟೀರಿಯರ್ ಆ್ಯಂಗಲ್ ಈಸ್ ಈಕ್ವಲ್ ಟು ಸಮ್ ಆಫ್ ಅಪೋಸಿಟ್ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಎ ಟ್ರಯಾಂಗಲ್. ಅರ್ಥ ಆಯ್ತಾ? ಇವೆರಡು ಆ್ಯಂಗಲ್ ಸೇರಿಸಿದ್ರೆ ಈ ಆ್ಯಂಗಲ್ ಇರ್ತದೆ. ಸೆವೆಂತ್ ಸ್ಟ್ಯಾಂಡರ್ಡ್ ಬೇಸಿಕ್. ಇದನ್ನು ನಾನು ಇಲ್ಲಿ ತೊಗೊಂಡಿದ್ದೆ ನೋಡ್ರಿ. ಹ್ಞೂ, ಏನು ತೊಗೊಂಡಿದ್ದಾರೆ ನೋಡಲಿ, ಇಫ್ ದ ಲೈನ್ L1 ಆ್ಯಂಡ್ L2 ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, ದೆನ್ ಬೀಟಾ ಈಸ್ ಈಕ್ವಲ್ ಟು ವಾಟ್? ಆಲ್ಫಾ ಪ್ಲಸ್ 90 ಡಿಗ್ರಿ. ಆಲ್ಫಾ ಪ್ಲಸ್ 90 ಡಿಗ್ರಿ, ದೇರ್ ಫೋರ್ ಬೀಟಾ ಈಸ್ ಈಕ್ವಲ್ ಟು, ಎರಡು ಕಡೆ ನಾನು ಟ್ಯಾನ್ ಅಪ್ಲೈ ಮಾಡಿಬಿಡ್ತೀನಿ, ಎರಡು ಕಡೆ ಟ್ಯಾನ್ ಅಪ್ಲೈ ಮಾಡಿಬಿಡ್ತೀನಿ. ಈಗ ಎರಡು ಲೈನ್ ತೊಗೊಂಡಿದ್ವಿ, ಒಂದು L1 ಇದೆ, ಒಂದು L2 ಇದೆ. L1 L2 ಎರಡು ಏನದು ಅಂತ, ಪರ್ಪೆಂಡಿಕ್ಯುಲರ್ ಅದಾವ ಅಂತ. ಪರ್ಪೆಂಡಿಕ್ಯುಲರ್ ಇರಬೇಕಂದ್ರೆ ಫಾರ್ಮುಲಾ ಏನು ಅಂತ ಕೇಳ್ತಾ ಇದ್ದಾರೆ. ಪ್ಯಾರಲಲ್ ಇರಬೇಕಂದ್ರೆ ಫಾರ್ಮುಲಾ M1 ಈಕ್ವಲ್ ಟು M2. ಪರ್ಪೆಂಡಿಕ್ಯುಲರ್ ಫಾರ್ಮುಲಾ ನೋಡೋಣ ಅಂತ ಏನು ಬರ್ತದೆ ಅಂತೇಳಿ. ಆದರೆ ಆಲ್ರೆಡಿ ನಮ್ಗೇನು ಗೊತ್ತಾಯಿತು, ಬೀಟಾ ಈಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ 90 ಡಿಗ್ರಿ ಅಂತ ಗೊತ್ತಾಯಿತು. ಬೀಟಾ ಈಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ 90 ಡಿಗ್ರಿ, ಅಪ್ಲೈಂಗ್ ಟ್ಯಾನ್ ಆನ್ ಬೋತ್ ಸೈಡ್ಸ್, ಎರಡು ಕಡೆ ಟ್ಯಾನ್ ಅಪ್ಲೈ ಮಾಡಿ ಏನಾಗ್ತದೆ, ಟ್ಯಾನ್ ಬೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಆಲ್ಫಾ ಪ್ಲಸ್ 90 ಡಿಗ್ರಿ. ಟ್ಯಾನ್ ಬೀಟಾ ಆ್ಯಸ್ ಇಟ್ ಈಸ್ ಟ್ಯಾನ್ ಆಲ್ಫಾ ಪ್ಲಸ್ 90 ಡಿಗ್ರಿ. 90 ಡಿಗ್ರಿ ಅಂದರೆ ಟಾಗಲ್ ಮಾಡಬೇಕು, ನೆನಪಿದೆಯಾ? ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ 90 ಡಿಗ್ರಿ ಅಂದರೆ ಟಾಗಲ್ ಮಾಡಬೇಕು. ಟ್ಯಾನ್ ಇದ್ದಿದ್ದೇನು ಬರಬೇಕು, ಕಾಟ್ ಬರಬೇಕು. ಒಂದೇದು 90 ಆಲ್ಫಾ ಪ್ಲಸ್ 90 ಡಿಗ್ರಿ ಅಂದರೆ 90 ಡಿಗ್ರಿ ಪ್ಲಸ್ ಆಲ್ಫಾ ಅಂದರೆ ಸೆಕೆಂಡ್ ಕ್ವಾಡ್ರಂಟ್. ಸೆಕೆಂಡ್ ಕ್ವಾಡ್ರಂಟ್, ಸೆಕೆಂಡ್ ಕ್ವಾಡ್ರಂಟ್ ಒಳಗಡೆ ಟ್ಯಾನ್ ಏನಿರ್ತದೆ? ನೆಗೆಟಿವ್. ಅದಕ್ಕೆ ನಾನು ನೆಗೆಟಿವ್ ಕಾಟ್ ತೊಗೋಬೇಕು. ಇಲ್ಲಿ ಏನು ತೊಗೋಬೇಕು? ನೆಗೆಟಿವ್ ಕಾಟ್. ನೆಗೆಟಿವ್ ಕಾಟನ್ನು ಹೆಂಗೆ ಬರಿಬೋದು? ನೆಗೆಟಿವ್ ಆ್ಯಸ್ ಇಟ್ ಈಸ್ ಬರಿತೀನಿ. ಕಾಟನ್ನು 1/10 ಬರಿಬೋದಾ? ಕರೆಕ್ಟ್. ಕಾಟ್ ಇಸ್ ಅಂತಿಮೆಟ್ ವಾಟ್? 1/10. ಏನೇನು ತೊಗೋಬೇಕು ಗೊತ್ತಾಯ್ತು? ಮೊದಲು ಏನು ಮಾಡಬೇಕು, ಡಯಾಗ್ರಾಮ್ ತೆಗಿಬೇಕು. ಡಯಾಗ್ರಾಮ್ ತೆಗೆದು ವ್ಯಾಲ್ಯೂಸ್ಗಳು ಬರ್ಕೊಂಡು ತೊಗೋಬೇಕು. ಆಲ್ಫಾ 90 ಡಿಗ್ರಿ, ಯಾಕೆ? ಇದು ಆಲ್ರೆಡಿ ಅವ್ರು ಕೊಟ್ಟಾರೆ 90 ಡಿಗ್ರಿ ಅಂತ ಹೇಳಿ. ದಿಸ್ ಇಸ್ ಅ ಗಿವನ್ L1 L2, ದಿಸ್ ಇಸ್ ಬೀಟಾ. ಬೀಟಾ ಈಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ 90 ಡಿಗ್ರಿ. ಅಪ್ಲೈಂಗ್ ಟ್ಯಾನ್ ಆನ್ ಬೋತ್ ಸೈಡ್ಸ್, ಟ್ಯಾನ್ ಬೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಆಲ್ಫಾ ಪ್ಲಸ್ 90 ಡಿಗ್ರಿ. ದಿಸ್ ಇಸ್ ಈಕ್ವಲ್ ಟು ಮೈನಸ್ ಕಾಟ್ ಆಲ್ಫಾ ಮೈನಸ್ ಕಾಟ್ ಆಲ್ಫಾ ಕ್ಯಾನ್ ಬಿಟನ್ ಆಸ್ 1/Tan-α. 1/Tan-α ಮೈನಸ್ 1/Tan. ಟ್ಯಾನ್ ಅಂತಂದ್ರೆ ಏನು ರೀ? M1. ಆಲ್ಫಾ ಅಂತಂದ್ರೆ M1, ಬೀಟಾ ಅಂತಂದರೆ M2. ಟ್ಯಾನ್ ಬೀಟಾ ಈಸ್ ನಥಿಂಗ್ ಬಟ್ ವಾಟ್? M2. ಟ್ಯಾನ್ ಆಲ್ಫಾ ಈಸ್ ನಥಿಂಗ್ ಬಟ್ ವಾಟ್? M1. M2 ಈಸ್ ಈಕ್ವಲ್ ಟು ಮೈನಸ್ 1/M1. ದೆನ್ ಡಿವಿಜನ್, ಇಟ್ ವಿಲ್ ಬಿಕಮ್ ವಾಟ್? ಮಲ್ಟಿಪ್ಲಿಕೇಶನ್. M1 × M2 ಈಸ್ ಈಕ್ವಲ್ ಟು -1. M1 × M2 ಈಸ್ ಈಕ್ವಲ್ ಟು -1. ದ ಪ್ರಾಡಕ್ಟ್ ಆಫ್ ಟೂ ಸ್ಲೋಪ್ಸ್ ಆಫ್ ಟೂ ಡಿಫ್ರೆಂಟ್ ಲೈನ್ಸ್, ಇಫ್ ಇಟ್ ಈಸ್ -1, ದೆನ್ ದೋಸ್ ಟೂ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಹೌ ಕ್ಯಾನ್ ಯು ಸೇ ದ್ಯಾಟ್ ಟೂ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್? ಲೆಟ್ ಅಸ್ ಕನ್ಸಿಡರ್ ದ ಸ್ಲೋಪ್ಸ್ ಆಫ್ ದೋಸ್ ಟು ಟ್ಯಾಂಜೆಂಟ್ಸ್ M1 and M2. M1 × M2 ಈಸ್ ಈಕ್ವಲ್ ಟು -1, ದೆನ್ ವಿ ಕ್ಯಾನ್ ಸೇ ದ್ಯಾಟ್ ದೋಸ್ ಟೂ ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಓಕೆ, ದಿಸ್ ಈಸ್ ಪರ್ಪೆಂಡಿಕ್ಯುಲಾರಿಟಿ ಆ್ಯಂಡ್ ಪ್ಯಾರಲಲಿಸಮ್. ನೆಕ್ಸ್ಟ್ ಎಕ್ಸಾಂಪಲ್ಸ್ ಬರ್ತವೆ ನೋಡಿ. ಎಕ್ಸಾಂಪಲ್ ಇಲ್ಲಿ ಫೈಂಡ್ ದ ಸ್ಲೋಪ್ ಆಫ್ ದ ಲೈನ್ ಅಂತ ಹೇಳ್ತಾರೆ. ಸ್ಲೋಪ್ ಆಫ್ ದ ಲೈನ್ ಹೆಂಗೆ ಫೈಂಡ್ ಔಟ್ ಮಾಡ್ಬೋದು ನೀವು? ಫಾರ್ಮುಲಾ ಏನಿದೆ, ಹಾಂ, ಇದು X1 Y1, ಇದು ನಿಂತಿದ್ಯಾ X2 Y2. ಫಾರ್ಮುಲಾ ಏನು? M = Y2 − Y1 −2 ÷ X2 − X1 −1 − 3 −1 − 3 −4 −4 × −+ 4 + 2 = 6 2 × 2 = 2 3 −3/2 ಈಸ್ ದಿ ಗಿವನ್ ಸ್ಲೋಪ್ ಕರೆಕ್ಟ್ ಆಫ್ ಗಿವನ್ ಪಾಯಿಂಟ್ಸ್ ಸ್ಲೋಪ್ ಆಫ್ ಗಿವನ್ ಪಾಯಿಂಟ್ಸ್. ಇದೇ ರೀತಿ ನಾನು ಏನು ಮಾಡ್ತೀನಿ ಅಂತಂದರೆ BC ಅಂತ ಎರಡಿದ್ದಾವೆ, ಅವು ಎರಡನ್ನ ನಾವು ಫೈಂಡ್ ಔಟ್ ಮಾಡ್ಬೋದು. ನಂತರ ಏನು ಬರ್ತದೆ, ಮೇಕಿಂಗ್ ಇನ್ಕ್ಲೇಷನ್ 60 ಡಿಗ್ರಿ ವಿತ್ ದ ಪಾಸಿಟಿವ್ ಡೈರೆಕ್ಷನ್ ಆಫ್ X ಆಕ್ಸಿಸ್ ಸ್ಲೋಪ್ ಫೈಂಡ್ ಔಟ್ ಮಾಡ್ಬೇಕಂತೆ. ಅಂದರೆ
ಪಾಸಿಟಿವ್ ಡೈರೆಕ್ಷನಲ್ಲಿ ಏನು ಮಾಡ್ಬೇಕಂತ ನಾನು ಪಾಸಿಟಿವ್ ಡೈರೆಕ್ಷನಲ್ಲಿ ಏನು ಮಾಡ್ಬೇಕಂತೆ ಒಂದು ಲೈನ್ ತೊಗೋಬೇಕಂತೆ. ಹಾಂ, ಇದು ಪಾಸಿಟಿವ್ ಡೈರೆಕ್ಷನ್, ಇದು ಪಾಸಿಟಿವ್ ಡೈರೆಕ್ಷನ್. ಎಷ್ಟು ಇರ್ಬೇಕಂತೆ ಆಲ್ಫಾ? 60 ಡಿಗ್ರಿ ಇರಬೇಕಂತೆ. ಆಲ್ಫಾ 60 ಡಿಗ್ರಿ ಇರಬೇಕಂತ ಅಂದ್ರೆ ನಾನು ಏನು ಅಪ್ಲೈ ಮಾಡಬೇಕು? ಟ್ಯಾನ್ ಆಲ್ಫಾ. ಟ್ಯಾನ್ ಆಲ್ಫಾ ಇಸ್ ಈಕ್ವಲ್ ಟು ಟ್ಯಾನ್ 60 ಡಿಗ್ರಿ ರೂಟ್ 3. ಏನು ಬರುತ್ತೆ ಆನ್ಸರ್? ಅರ್ಥ ಆಗ್ತದೆ? ಅವರು ಆ್ಯಂಗಲ್ ಕೊಟ್ಟಿದ್ದಾರೆ, ಆ್ಯಂಗಲ್ ಡೈರೆಕ್ಟ್ ಆ್ಯಂಗಲ್ ಕೊಟ್ಟರೆ ಡೈರೆಕ್ಟ್ ಟ್ಯಾನ್ ಆಲ್ಫಾ. ಟ್ಯಾನ್ ಆಲ್ಫಾ ಅಂತಂದರೆ ಆಲ್ಫಾ ವ್ಯಾಲ್ಯೂ ಏನಿದೆ? 60 ಡಿಗ್ರಿ. ಆ್ಯಂಗಲ್ ಟ್ಯಾನ್ 60 ಡಿಗ್ರಿ ರೂಟ್ 3. ದಿಸ್ ಇಸ್ ದ ಗಿವನ್ ಸ್ಲೋಪ್. ತಿಳಿತದ ಮಕ್ಕಳೇ? ಓಕೆ, ಏನು ಫೈಂಡ್ ಔಟ್ ಮಾಡಿದ್ವಿ ನಾವಿಲ್ಲಿ? ಸ್ಲೋಪ್ ಆಫ್ ಎ ಗಿವನ್ ಲೈನ್. ಒಂದು ಲೈನ್ದು ಸ್ಲೋಪ್ ಫೈಂಡ್ ಔಟ್ ಮಾಡಿದ್ವಿ. ಎರಡು ಲೈನ್ ಪ್ಯಾರಲಲ್ ಯಾವಾಗಿರ್ತವೆ, ಎರಡು ಲೈನ್ ಪರ್ಪೆಂಡಿಕ್ಯುಲರ್ ಯಾವಾಗಿರ್ತವೆ ಅಂತ ನೋಡ್ಕೊಂಡ್ವಿ. ಮುಂದೆ ಬರೋದು ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್. ಎರಡು ಲೈನ್ಗಳಿದ್ದಾವೆ, ಆ ಎರಡು ಲೈನ್ಗಳ ನಡುವೆ ಆ್ಯಂಗಲ್ ಫೈಂಡ್ ಔಟ್ ಮಾಡಬೇಕು. ಏನು ಫೈಂಡ್ ಔಟ್ ಮಾಡಬೇಕು? ಆ್ಯಂಗಲ್ ಫೈಂಡ್ ಔಟ್ ಮಾಡಬೇಕು. ಎಕ್ಸಾಂಪಲ್, ಈಗ ನಾವೇನು ತಗೋತೀವಿ ಅಂತಂದರೆ ಇಲ್ಲೊಂದು ಎರಡು ಲೈನ್ ತೊಗೊಂಡಿದ್ದಾರೆ ನೋಡ್ರಿ, ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್. ನಿಮಗಿದು ಡೆರಿವೇಷನ್ ಕೇಳಿದ್ರೆ ಕೇಳ್ಬೋದು, ಸರಿನಾ? ಡೆರಿವೇಷನ್ ಕೇಳಿದ್ರೆ ಅಂತ ತಿಳ್ಕೊಡ್ರಿ. ಅವಾಗೇನು ಮಾಡ್ಬೇಕು ನೀನು? ಫಸ್ಟ್ ಆಫ್ ಆಲ್ ಡ್ರಾಯಿಂಗ್ ಮಾಡಬೇಕು. ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಎಲ್ ಒನ್, ಎಲ್ ಟು, ಅವೆರಡರ ನಡುವಿನ ಆ್ಯಂಗಲ್ ಟೀಟಾ. ಇದು ಅಕ್ಯೂಟ್ ಇರಬೇಕು. ಉಳಿದಿದ್ದು ದೊಡ್ಡ ಅಬ್ಟ್ಯೂಸ್ ಇರ್ತದೆ, ಅದು ಫೈ. ಇದು ಟೀಟಾ, ಫೈ, ಟೀಟಾ, ಫೈ. ಅರ್ಥ ಆಯ್ತಾ? ಫೈ ಈಸ್ ನಥಿಂಗ್ ಬಟ್ ವಾಟ್? 180 - θ. ಎಸ್ ಸರ್ನು? ಇದು ಟೀಟಾ ಇದ್ದರೆ ಇದು 180 - θ. ಫೈ ಈಸ್ ಈಕ್ವಲ್ ಟು 180 - θ ಅಂತ ಬಂತು. ನೆಕ್ಸ್ಟ್, ಈ ಲೈನು ಆ್ಯಂಗಲ್ ಏನು ಕ್ರಿಯೇಟ್ ಮಾಡ್ತಾ ಇದೆ? ಆಲ್ಫಾ. ಇದು ಆ್ಯಂಗಲ್, ಇದು ಆಲ್ಫಾ, ಟ್ಯಾನ್ ಟೀಟಾ ಅಂತ ಇರ್ತದೆ, ಆ್ಯಂಗಲ್ ಆಲ್ಫಾ. ಇದು ಲೈನ್ ಏನು ಆ್ಯಂಗಲ್ ಕ್ರಿಯೇಟ್ ಮಾಡ್ತಿದೆ? ಆಲ್ಫಾ ಟು. ಇದು ಆಲ್ಫಾ ಒನ್, ಆಲ್ಫಾ ಟು, ಆಲ್ಫಾ ಆಲ್ಫಾ ಒನ್, ಆಲ್ಫಾ ಟು. ಅರ್ಥ ಆಯ್ತಾ? ಏನೇನು ಡ್ರಾಯಿಂಗ್ ಮಾಡಬೇಕು ಗೊತ್ತಾಯ್ತು? ಏನು ಮಾಡ್ಬೇಕು ಹೇಳು? ಎಕ್ಸ್ ಆಕ್ಸಿಸ್, ವೈ ಆಕ್ಸಿಸ್, ಎಲ್ ಒನ್, ಎಲ್ ಟು, ಟೀಟಾ, ಫೈ, ಆಲ್ಫಾ ಟು, ಆಲ್ಫಾ ಒನ್. ಓಕೆ, ಇಷ್ಟು ಮಾಡಿದ್ರಿ. ನೆಕ್ಸ್ಟ್, ಇಲ್ಲೊಂದು ಟ್ರಯಾಂಗಲ್ ಕಾಣ್ತಾ ಇದೆ ನಿಮಗೆ. ಈ ಟ್ರಯಾಂಗಲ್ ಕಾಣ್ತಾ ಇದೆ ಅಂದರೆ ಇದು ಇಂಟೀರಿಯರ್ ಆ್ಯಂಗಲ್, ಎಸ್ ಆರ್ನು? ಇದು ಎಕ್ಸ್ಟೀರಿಯರ್ ಆ್ಯಂಗಲ್. ಎಕ್ಸ್ಟೀರಿಯರ್ ಆ್ಯಂಗಲ್ ಇಸ್ ಈಕ್ವಲ್ ಟು ಏನಂತ ಹೇಳಿದೆ? ಸಮ್ ಆಫ್ ಇಂಟೀರಿಯರ್ ಆ್ಯಂಗಲ್ಸ್. ಎಕ್ಸ್ಟೀರಿಯರ್ ಆ್ಯಂಗಲ್ ಇಸ್ ಈಕ್ವಲ್ ಟು ಸಮ್ ಆಫ್ ಆಲ್ಫಾ ಒನ್ ಪ್ಲಸ್ ಇನ್ನೊಂದೇನು ತೋಲಿ, ಇದು ಇದೇನು ಆ್ಯಂಗಲ್ ಆಗ್ತದೆ ಟೀಟಾ? ಯಾಕಂದರೆ ವರ್ಟಿಕಲ್ ಅಪೋಸಿಟಾ? ಎಸ್ ಆರ್ ನೋ? ಇವೆರಡು ವರ್ಟಿಕಲ್ ಅಪೋಸಿಟ್ ಆಗ್ತದೋ ಏನು? ಆಗಲ್ಲೋ. ಆಗ್ತದೆ ಅಂದರೆ ಇದೇನು ತೊಗೊಳ್ಳಿ? ಟೀಟಾ. ಅಂದರೆ ಆಲ್ಫಾ ಟು ಈಸ್ ಈಕ್ವಲ್ ಟು ಏನು ತೊಗೋಬೋದು ನಾನು? ಆಲ್ಫಾ ಒನ್ ಪ್ಲಸ್ ಟೀಟಾ. ಆಲ್ಫಾ ಟು ಈಸ್ ನಥಿಂಗ್ ಬಟ್ ವಾಟ್? ಆಲ್ಫಾ ಒನ್ ಪ್ಲಸ್ ಟೀಟಾ ಅಂತ ನಾವು ತೊಗೊಳ್ಬಹುದು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಫಸ್ಟ್ ನೀನು ನೋಡ್ಕೊಂಡು ತಗೋಣ. ವೆನ್ ವಿ ಥಿಂಕ್ ಅಬೌಟ್ ಮೋರ್ ದ್ಯಾನ್ ಒನ್ ಲೈನ್ ಇನ್ ಅ ಪ್ಲೇನ್, ದೆನ್ ವಿ ಫೈಂಡ್ ದ್ಯಾಟ್ ದೀಸ್ ಲೈನ್ಸ್ ಆರ್ ಐದರ್ ಇಂಟರ್ಸೆಕ್ಟಿಂಗ್ ಆರ್ ಪ್ಯಾರಲಲ್. ಹಿಯರ್ ವಿ ವಿಲ್ ಡಿಸ್ಕಸ್ ದ ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್ ಇನ್ ಟರ್ಮ್ಸ್ ಆಫ್ ದೇರ್ ಸ್ಲೋಪ್ಸ್. ಲೆಟ್ ಅಸ್ ಟೇಕ್ ಎಲ್ ಒನ್ ಆ್ಯಂಡ್ ಎಲ್ ಟು ಬಿ ಟೂ ನಾನ್ ವರ್ಟಿಕಲ್ ಲೈನ್ಸ್. ದೇ ಆರ್ ನಾನ್ ವರ್ಟಿಕಲ್. ಇಫ್ ದೇ ಆರ್ ವರ್ಟಿಕಲ್ ದ ಸ್ಲೋಪ್ ಈಸ್ ಇನ್ಫೈನೈಟ್, ಅನ್ಡಿಫೈನೇಬಲ್. ಇಫ್ ದೇ ಆರ್ ಹಾರಿಜಾಂಟಲ್ ದೆನ್ ದೇರ್ ಸ್ಲೋಪ್ ವಿಲ್ ಬಿ ಝೀರೋ. ಸ್ಲೋಪ್ ವಿಲ್ ಬಿ ಝೀರೋ ವೆನ್ ದೇ ಆರ್ ಹಾರಿಜಾಂಟಲ್, ಸ್ಲೋಪ್ ವಿಲ್ ಬಿ ಇನ್ಫೈನೈಟ್ ವೆನ್ ದೇ ಆರ್ ವರ್ಟಿಕಲ್. ವಿ ಮಸ್ಟ್ ನಾಟ್ ಟೇಕ್ ವರ್ಟಿಕಲ್ ಲೈನ್ಸ್, ವಿ ಮಸ್ಟ್ ನಾಟ್ ಟೇಕ್ ಹಾರಿಜಾಂಟಲ್ ಲೈನ್ಸ್. ಓಕೆ, ಲೆಟ್ ಅಸ್ ಟೇಕ್ ಎಲ್ ಒನ್ ಆ್ಯಂಡ್ ಎಲ್ ಟು ಬಿ ಟು ನಾನ್ ವರ್ಟಿಕಲ್ ಲೈನ್ಸ್ ವಿತ್ ಸ್ಲೋಪ್ಸ್ ಎಮ್ ಒನ್ ಆ್ಯಂಡ್ ಎಮ್ ಟು ರೆಸ್ಪೆಕ್ಟಿವ್ಲಿ. ಇಫ್ ಆಲ್ಫಾ ಒನ್ ಆ್ಯಂಡ್ ಆಲ್ಫಾ ಟು ಆರ್ ದ ಇನ್ಕ್ಲಿನೇಷನ್ಸ್ ಆಫ್ ಆ್ಯಂಗಲ್ ಲೈನ್ ಎಲ್ ಒನ್ ಆ್ಯಂಡ್ ಲೈನ್ ಎಲ್ ಟು. ಓಕೆ, ಎಲ್ ಒನ್ ಆಲ್ಫಾ ಒನ್, ಎಲ್ ಟು ಆಲ್ಫಾ ಟು, ದೀಸ್ ಆರ್ ದಿ ಟೂ ಇನ್ಕ್ಲಿನೇಷನ್ಸ್. ಕಿತ್ನೆ ಬೆಂಡ್ ಹೈ ಇನ್ಕ್ಲಿನೇಷನ್ಸ್ ರೆಸ್ಪೆಕ್ಟಿವ್ಲಿ. ದೆನ್ ಎಮ್ ಒನ್ ಈಸ್ ಈಕ್ವಲ್ ಟು ಟ್ಯಾನ್ ಆಲ್ಫಾ. ಎಮ್ ಒನ್ ಎಮ್ ಈಸ್ ಈಕ್ವಲ್ ಟು ಟ್ಯಾನ್ ಟೀಟಾ, ಎಮ್ ಒನ್ ಈಕ್ವಲ್ ಟು ಟ್ಯಾನ್ ಆಲ್ಫಾ, ಎಮ್ ಟು ಈಸ್ ಈಕ್ವಲ್ ಟು ಟ್ಯಾನ್ ಆಲ್ಫಾ ಟು, ಆಲ್ಫಾ ಒನ್ ಆಲ್ಫಾ ಟು. ಓಕೆ, ಎಮ್ ಒನ್ ಇಸ್ ಈಕ್ವಲ್ ಟು ಟ್ಯಾನ್ ಆಲ್ಫಾ ಒನ್, ಎಮ್ ಟು ಇಸ್ ಈಕ್ವಲ್ ಟು ಟ್ಯಾನ್ ಆಲ್ಫಾ ಟು. ವಿ ನೋ ದ್ಯಾಟ್ ವೆನ್ ಟೂ ಲೈನ್ಸ್ ಇಂಟರ್ಸೆಕ್ಟ್ ಈಚ್ ಅದರ್ ದೇ ಮೇಕ್ ಟೂ ಪೇರ್ಸ್ ಆಫ್ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಸಚ್ ದ್ಯಾಟ್ ಸಮ್ ಆಫ್ ಎನಿ ಟೂ ಅಡ್ಜಸೆಂಟ್ ಆ್ಯಂಗಲ್ಸ್ ಈಸ್ 180 ಡಿಗ್ರಿ. ದ ಆ್ಯಂಗಲ್ ಟೀಟಾ ಪ್ಲಸ್ ಆ್ಯಂಗಲ್ ಫೈ ಈಕ್ವಲ್ ಟು 180 ಡಿಗ್ರಿ. ದೆನ್ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್, ದೀಸ್ ಟು ಆರ್ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್. ಲೆಟ್ ಟೀಟಾ ಆ್ಯಂಡ್ ಫೈ ಬಿ ದ ಅಡ್ಜಸೆಂಟ್ ಆ್ಯಂಗಲ್ಸ್, ದೀಸ್ ಟು ಆರ್ ಅಡ್ಜಸೆಂಟ್ ಆ್ಯಂಗಲ್ಸ್ ಬಿಟ್ವೀನ್ ದ ಲೈನ್ಸ್ ಎಲ್ ಒನ್ ಆ್ಯಂಡ್ ಎಲ್ ಟು. ದೆನ್
theta is equal to, what is theta here? This is theta, correct? Theta is equal to what? This is theta. Okay, alpha 1 plus theta is equal to alpha 2, correct? Alpha 2, alpha 1 plus theta. Okay, then alpha 1, it will become theta is equal to alpha 2 minus alpha 1, correct? Just draw the diagram, just say that L1 and L2 are two non-vertical lines, theta and phi are adjacent angles, therefore L1 is making alpha 1 inclination, L2 is making alpha 2 inclination, alpha 1 is equal to, sorry, M1 is equal to tan alpha 1, M2 is equal to tan alpha 2, theta is equal to alpha 2 minus alpha 1, idu nella barthbitre. Next, therefore, this is theta is equal to alpha 2 minus alpha 1. Taking tan on both sides. In barbek next line, taking tan on both sides. Okay, tan on both sides. Tan theta. Tan theta is equal to tan alpha 2 minus alpha 1. Okay, tan theta equal to kelag equal to bardo. Tan A minus B. Tan A minus tan B divided by 1 plus tan A tan B. Adunna nanu illi apply martini. Tan alpha 2 minus tan alpha 1 divided by 1 plus tan alpha 1 tan alpha 2. Okay, tan alpha 2 is M2 minus M1 divided by 1 plus M1 M2. Okay, therefore this is nothing but what? Tan theta, the angle between the two lines. Angle between the two lines. We also know that we got tan theta value, but we don't know the phi value. Hame kya find out karna? Theta bhi find out karna, phi bhi find out karna. So we got tan theta value. Tan theta value is m2 minus m1 divided by 1 plus m1 m2. Tan theta value. But phi is equal to what? What is phi? 180 minus theta. Phi is nothing but what? 180 minus theta. Phi is equal to 180 minus theta. Taking tan on both sides, tan phi is equal to tan 180 minus theta. Correct? This is equal to tan 180 minus theta is equal to minus tan theta. Because 180 don't toggle, 180 minus theta, second quadrant minus tan. Minus tan theta. This is equal to minus tan theta. What is tan theta? M2 minus M1 divided by 1 plus M1 M2. Correct? Then this is nothing but what? Tan phi value. This is the formula for tan phi value. This is the formula for tan theta value. There are two conditions. Two conditions. Do condition ho sakte hain. Kaise conditions, sir? Look here. If I take theta acute, if I take theta acute phi obtuse, then this value will be positive. This value will be negative. Arthaagtada? Theta value will be positive when theta is acute. Phi value will be negative when phi value is obtuse. Theta value will be negative when theta is obtuse. Yav tarah is sir? E tarah tontini nanu isala. Tagondu idin theta tontini, idin phi tontini. Phi idenagtade helu? Acute idenagtada? Obtuse. Theta obtuse idre namge en bartade tan theta value negative bartade. Theta acute idre tan theta value positive bartade, phi value negative bartade. Correct? Okay, idne il kottidare nodre. Look here case 1, if m2 minus m1 divided by 1 plus m1 m2 is positive, then tan theta will be positive, tan phi will be negative. This means that theta will be acute, phi will be obtuse. Then if m2 minus m1 divided by 1 plus m1 m2 is negative, okay, thus yella definition in idella one formula ge convert aagtade. What is the formula here? Tan theta is equal to modulus of m2 minus m1 divided by 1 plus m1 m2, where 1 plus m1 m2 must not equal to 0. Equal to 0 irbardu. That means m1 m2 must not be perpendicular to each other. If they are perpendicular to each other, then tan theta will be
undefinable. Tan 90 degree undefinable. So M1 and M2 must not be equal to what? Must not be equal to 90 degree. The obtuse angle, say phi, can be found by using phi is equal to 180 minus theta. Okay, this is the formula. Next, example number 2. What is example number 2? If the angle between two lines is pi by 4. Okay, and the slope of one line is 1 by 2. Then find the slope of other line. This is the question. Correct? What are the given things here? Given. Given M1 is equal to M1 is nothing more. First of all, we need to write this value, theta value. What is theta value here? Theta is equal to pi divided by 4. Slope of one line M1 is equal to slope of first line. Okay, first line is equal to what is the value? 1 divided by 2. Then M2, slope of second line is equal to question mark. Know that the formula. What is the formula? Tan theta is equal to modulus of M1 2 minus M1 divided by 1 plus M1 M2, where M1 plus M1 M2 plus 1 must not equal to 0. Okay, let us put the values. Tan theta, what is the theta value? Pi divided by 4 is equal to, then M1 value, what is M2 value? What is M2? No. Don't know. M2 antandre M2 anta balbadu. Minus, what is M1 value? 1 divided by 2 divided by 1 plus 1 divided by 2 M2. Correct? Okay. What is tan pi by 4 value? 1. Tan pi by 4 is nothing but what? 1 is equal to modulus of M2 minus 1 by 2 plus 1 by 2 M2. If you remove this modulus, you must add plus or minus to the next thing, which is equal to this one. Neevu 10th standard olagade kalthidri. Modulus of x antandre 5 anta ide anti kodri. Idu modulus tegidre enagibirthade idu plus or minus 5 agibirthade. Illu kuda hanga thagobekagutha naavu. Modulus tegidibirthini. Therefore en barle helri? M2 minus 1 by 2 divided by 1 plus 1 by 2 M2 is equal to plus or minus 1. One plus 1 bakkon madan lekka, inundu minus 1 akkondu madan ante. Therefore M2 minus 1 by 2 divided by 1 plus 1 by 2 M2 is equal to plus 1, and M2 minus M1 1 by 2, 1 divided by 2 divided by 1 plus 1 by 2 M2 is equal to minus 1. Division, it will become multiplication. M2 minus 1 by 2 is equal to 1 plus 1 by 2 M2, and M2 minus 1 by 2 is equal to minus 1 plus, sorry, division into abakil idu into abakil plus madade nanu. ಇದು ಕರೆಕ್ಟ್ ಅದ, ಇದು ಇಂಟು ಅದಿಲ್ಲ, ಇಂಟು ಇದು ಕರೆಕ್ಟ್ ಇದೆ, ಇಂಟು ಐತಿ, ಇಂಟು ಅನ್ನೋದು ಅದೇ ಬಂದ್ಬಿಡ್ತೈತೆ ಆನ್ಸರ್. ಇಲ್ಲಿ ಇಂಟು ಅನ್ನೋದು ಏನಾಗ್ಬಿಡ್ತದೆ? ಮೈನಸ್ ಆಗಿಬಿಡ್ತದೆ. ಕರೆಕ್ಟಾ? ಓಕೆ, ಮೈನಸ್ ಬ್ರಾಕೆಟ್ ಹೇಳ್ರಿ, 1 ಪ್ಲಸ್ 1 ಬೈ 2 ಎಮ್ 2. ಕರೆಕ್ಟ್, ಇದನ್ನಿಲ್ಲಿ ತೊಗೊಂಡ್ಬಿಡ್ತೀನಿ, ಮೈನಸ್ ಇಲ್ಲಿ ಹಾಕಿದೆ ನೋಡಿ. ನೆಕ್ಸ್ಟ್ ಲೈನ್, ಇದು ಪ್ಲಸ್ ಇದೆ, ಈ ಕಡೆ ಬಂದಾಗ ಏನಾಗ್ತದೆ? ಮೈನಸ್. ಇದು ಮೈನಸ್ ಇದೆ, ಈ ಕಡೆ ಬಂದಾಗ ಏನಾಗ್ತದೆ? ಪ್ಲಸ್. ಎಮ್ 2 ಮೈನಸ್ 1 by 2 M2 is equal to 1 minus ಇದಿದ್ದು plus 1 by 2. M2 ಅಲ್ಲಿ ಅರ್ಧ M2 ತೆಗಿರಿ, M2 ಅಲ್ಲಿ ಅರ್ಧ M2 ಏನು ಉಳಿತದೆ? ರೊಟ್ಟಿ ಒಳಗಡೆ ಅರ್ಧ ರೊಟ್ಟಿ ತೆಗಿರಿ, ಇನ್ನು ಅರ್ಧ ರೊಟ್ಟಿ ಉಳಿತದ ಇಸ್ ಈಕ್ವಲ್ ಟು ರೊಟ್ಟಿ ಅಂದರೆ ರೊಟ್ಟಿ ತುಂಬುತ್ತೆ ನಿಮ್ಮದು. 2 ಅನ್ಸಾ 2, 2 ಪ್ಲಸ್ 1 ಡಿವೈಡೆಡ್ ಬೈ
2. Division 2 ಈಗ ಬಂದ ಏನಾಗ್ತದೆ ಮಲ್ಟಿಪ್ಲಿಕೇಶನ್. ಎಮ್ ಟು ಈಸ್ ಈಕ್ವಲ್ ಟು 3/2 ಇಂಟು 2. 2 ಕ್ಯಾನ್ಸಲ್, ಎಮ್ ಟು ಈಸ್ ಈಕ್ವಲ್ ಟು 3. ಎಮ್ ಟು ವ್ಯಾಲ್ಯೂ ಒಂದು 3 ಅಂತ ಬಂತು. ಇನ್ನೊಂದು ಈ ಸೈಡ್ ನೋಡಿ ಮಕ್ಕಳೇ, ಎಮ್ ಟು ಮೈನಸ್ 1/2 ಈಸ್ ಈಕ್ವಲ್ ಟು ಮೈನಸ್ ಇಂಟು 1 ಮೈನಸ್ 1 ಪ್ಲಸ್ ಇಂಟು ಮೈನಸ್ ಮೈನಸ್ 1/2 ಎಮ್ ಟು. ಇದು ಮೈನಸ್ ಇದು ಇಕ್ಕಡೆ ಕಳಿಸ್ತೀನಿ ಏನಾಗ್ತದೆ ಪ್ಲಸ್, ಮೈನಸ್ ಇಕ್ಕಡೆ ಕಳಿಸ್ತೀನಿ ಪ್ಲಸ್. ಎಮ್ ಟು ಈಸ್ ಈಕ್ವಲ್ ಟು ಮೈನಸ್ 1 ಪ್ಲಸ್ 1/2, ವೇಟ್ ಮಾಡು, ಎಮ್ ಟು ಇಕ್ಕಡೆ ಬಂದಾಗ ಏನಾಗ್ತದೆ ಇದು ಪ್ಲಸ್ 1/2 ಎಮ್ ಟು ಈಸ್ ಈಕ್ವಲ್ ಟು ಮೈನಸ್ 1 ಇಕ್ಕಡೆ ಬಂದಾಗ ಪ್ಲಸ್ 1/2. ಹ್ಞೂ, ರೊಟ್ಟಿ ಒಳಗಡೆ ಅರ್ಧ ರೊಟ್ಟಿ ಕೂಡಿಸು ಏನಾಗ್ತದೆ 3/2 ರೊಟ್ಟಿ ಆಗ್ತದೆ. ಕರೆಕ್ಟ್, 3/2 ರೊಟ್ಟಿ, 3/2 ರೊಟ್ಟಿ ಆಗ್ತದ, ಒಂದು ರೊಟ್ಟಿ ಪ್ಲಸ್ ಅರ್ಧ ರೊಟ್ಟಿ 3/2. 3/2 ಅಂದರೆ 3 ಡಿವೈಡ್ ಬೈ 1.5, 1.5 ರೊಟ್ಟಿ ಈಸ್ ಈಕ್ವಲ್ ಟು ಏನು ಬರ್ತದೆ ಡಿವೈಡ್ ಬೈ 1 ಮೈನಸ್ 2. 2 ಮೈನಸ್ 1 ಅಂದರೆ ಮೈನಸ್ 2 ಪ್ಲಸ್ 1 ಡಿವೈಡೆಡ್ ಬೈ 2. ನೆಕ್ಸ್ಟ್ 3 ಎಮ್ 2 ಡಿವೈಡೆಡ್ ಬೈ 2 ಈಸ್ ಈಕ್ವಲ್ ಟು ಮೈನಸ್ 1 ಡಿವೈಡೆಡ್ ಬೈ 2. ಕರೆಕ್ಟಾ, ಇದು ಡಿವಿಷನ್ ಇಕ್ಕಡೆ ಬಂದಾಗ ಮಲ್ಟಿಪ್ಲೈ, ಮಲ್ಟಿಪ್ಲೈ ಇಕ್ಕಡೆ ಬಂದಾಗ ಡಿವಿಷನ್. ಅಂದರೆ ಏನು ಎಮ್ 2 ಅಂದರೆ ಏನು ಬಂತಪ್ಪ, ಮೈನಸ್ 1/2 ಮೈನಸ್ 1/2 ಮುಂದೆ ಮೈನಸ್ 1/2 ಇಂಟು 2 ಡಿವೈಡೆಡ್ ಬೈ 3 ಇಂಟು 2 ಡಿವೈಡೆಡ್ ಬೈ 3. 2 2 ಕ್ಯಾನ್ಸಲ್ ಅಂತಂದರೆ ಎಮ್ 2 ಏನು ಬಂತು, ಮೈನಸ್ 1/3 ಬಂತು. ಓಕೆ, ಅಂದರೆ ಎಮ್ 2 ಎರಡು ವ್ಯಾಲ್ಯೂ ಸಿಕ್ಕು. ಅಂತಂದರೆ ನಮ್ಮ ಗಿವನ್ ಲೈನ್ಗೆ ಇದ್ರ ಮೀನಿಂಗ್ ಏನು, ಒಂದು ನಮ್ಮ ಗಿವನ್ ಲೈನ್ ಇದೆ, ಯಾವ ಥರ ಗಿವನ್ ಲೈನ್ ಇದೆ, ಈ ಥರ ನಮ್ಮದು ಲೈನ್ ಇರೋದು ಮಕ್ಕಳೇ. ನಮ್ಮ ಹತ್ರ ಇರೋ ಲೈನು ಈ ಥರ ಐತೆ, ಇದು ಎಲ್ ಅಂತ ತೊಗೊಂತೀವಿ. ಈ ಲೈನ್ಗೆ ಒಂದು ಲೈನು ಏನು ಮಾಡ್ತಾಯಿದೆ, ಆ್ಯಂಗಲ್ 5/4 ಕ್ರಿಯೇಟ್ ಮಾಡ್ತಾಯಿದೆ. 5/4 ಅಂತಂದರೆ 45 ಡಿಗ್ರಿ. 45 ಡಿಗ್ರಿ, ಫಾರ್ ಎಕ್ಸಾಂಪಲ್ ನಾನು ಇಲ್ಲೊಂದು ಲೈನ್ ತೊಗೊತೀನಿ ಈ ಥರ. ಈ ಲೈನ್ ಎಷ್ಟು ಆ್ಯಂಗಲ್ ಕ್ರಿಯೇಟ್ ಮಾಡ್ತಿದ್ದಪ್ಪ, 45 ಡಿಗ್ರಿ. ಇದು ಒಂದೇ ಲೈನಾ, ಇದೊಂದೇ ಲೈನ್ 45 ಡಿಗ್ರಿ ಕ್ರಿಯೇಟ್ ಮಾಡ್ತದೆ. ಇನ್ನೊಂದು ಲೈನು ಕ್ರಿಯೇಟ್ ಮಾಡ್ಬೋದಲ್ಲ, ಇನ್ನೊಂದು ಲೈನ್ ಯಾವ ಥರ ಇರ್ಬೋದು ಅದು ಅಂದಾಜು. ಇನ್ನೊಂದು ಲೈನ್ ಈ ಥರ ಇರ್ಬೋದಾ, ಇಲ್ಲೇನಾಗ್ತದೆ ಕ್ರಿಯೇಟ್ ಆಗ್ತದ. ಅಂದರೆ ಇವೆರಡು ಲೈನ್ಗಳು ಏನು ಮಾಡ್ತವ, ಪರ್ಪೆಂಡಿಕ್ಯುಲರ್ ಆಗಿಬಿಡ್ತವ. ಅದಕ್ಕೆ ಇದ್ರದ್ದು ಸ್ಲೋಪ್ 3 ಬಂದರೆ ಇದ್ರ ಸ್ಲೋಪ್ ಏನು ಬರಬೇಕು, ಇದ್ರ ಸ್ಲೋಪ್ ಏನು ಬರ್ತದೆ, ಮೈನಸ್ 1/3. ಕರೆಕ್ಟಾ, ಒಂದು 3 ಬಂದರೆ ಇನ್ನೊಂದು ಮೈನಸ್ 1/3. ಅಂತಂದರೆ ನಮ್ಮ ಗಿವನ್ ಲೈನ್ಗೆ ಎರಡು ಲೈನ್ಗಳು ಏನು ಮಾಡ್ಬೋದು, 45 ಡಿಗ್ರಿ ಆ್ಯಂಗಲ್ ಕ್ರಿಯೇಟ್ ಮಾಡಬಹುದು. ಅದಕ್ಕೆ ಎರಡು ಉತ್ತರ ಬಂದೈತೆ ನಮಗೆ. ಇವೆರಡು ಲೈನ್ ಬಿಟ್ಟು ಬೇರೆ ಯಾವುದ್ರ ಲೈನ್ ತಗೋ ನೀನು, ಅದಕ್ಕೆ ಇವೆರಡು ಲೈನ್ಗೆ ಏನಿರ್ತದೆ, ಪ್ಯಾರಲಲ್ಲೇ ಇರ್ತದೆ. ಇವೆರಡು ಲೈನ್ ಬಿಟ್ಟರೆ ಮತ್ತೆ ಯಾವ ಲೈನ್ ನಿನಗೆ ತೊಗೊಳಕ್ಕೆ ಆಗಂಗೆ ಇಲ್ಲ, ಅರ್ಥ ಆಗ್ತದೆ. ಇವೆರಡು ಲೈನ್ ಬಿಟ್ಟರೆ ಮತ್ತೆ ಬೇರೆ ಲೈನ್ಗಳು ತೊಗೊಳಕ್ಕೆ ಆಗಂಗಿಲ್ಲ. ತೊಗೊಂಡ್ರು ಕೂಡ ಅದು ಏನು ಎಷ್ಟು ಡಿಗ್ರಿ ಕ್ರಿಯೇಟ್ ಮಾಡ್ಬೇಕು, ಅದು 45 ಡಿಗ್ರಿ ಕ್ರಿಯೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ತೊಗೊಂತೀನಿ ಅಂತ ಕೊಡ್ರಿ, ತೊಗೊಂಡು 45 ಡಿಗ್ರಿ ಕ್ರಿಯೇಟ್ ಆಯಿತು, ಬಟ್ ಇವೆರಡು ಏನಾಗ್ಬಿಡ್ತವೆ, ಪ್ಯಾರಲ್ ಆಗ್ತವೆ. ಹಾಂ, ಪ್ಯಾರಲ್ ಆಗಂತ ತೊಗೊಬಾರ್ದು, ಬಿಟ್ಟು ತೊಗೋಬೇಕು ನೀನು, ಚಾನ್ಸೇ ಇಲ್ಲ. ಅಂತಂದರೆ ಒಂದು ಗಿವನ್ ಲೈನ್ಗೆ ಎರಡು ಲೈನ್ಗಳು ಏನಾಗ್ತಾವೆ ರೀ, 45 ಡಿಗ್ರಿ ಕ್ರಿಯೇಟ್ ಮಾಡ್ತವೆ ಆ್ಯಂಗಲ್ಗಳು, ಅರ್ಥ ಆಯ್ತಾ. ಇವೆರಡು ಲೈನ್ಗಳು ಕ್ರಿಯೇಟ್ ಮಾಡೋಂಥವು ಏನಿರ್ತವೆ, ಅವು ಪರ್ಪೆಂಡಿಕ್ಯುಲರ್ ಟು ಈಚ್ ಇರ್ತವೆ, ಅರ್ಥ ಆಯ್ತಾ. ಇಲ್ಲಿ ಕೊಟ್ಟಿದ್ದಾರೆ ನಿಮ್ಮ ಪುಸ್ತಕದಲ್ಲಿ, ನಿಮ್ಗೆ ಗೊತ್ತಾಗ್ತ ನೋಡ್ರಿ, ಪಕ್ಕ ಗೊತ್ತಾಗ್ಬಿಡ್ತದೆ. ಹ್ಞೂ, ಇಲ್ಲಿ ಬಂದೈತೆ ಉತ್ತರ, ಏನು ಬಂದೈತೆ ಉತ್ತರ, ಎಮ್ ಇಸ್ ಈಕ್ವಲ್ ಟು 3, ಎಮ್ ಇಸ್ ಈಕ್ವಲ್ ಟು ಮೈನಸ್ 1/3 ಅಂತ ಬಂತು. ಕರೆಕ್ಟಾ, ಹ್ಞೂ. ಏನೇನು ಬಂತು ನೋಡಿ, ಇಲ್ಲಿ ನಮ್ಮ ಗಿವನ್ ಲೈನ್ ಇರೋದು ಯಾವ ಥರ ಐತೆ, ಇದು ಗಿವನ್ ಲೈನಾ, ಕರೆಕ್ಟ್. ಗಿವನ್ ಲೈನ್ಗೆ ಲೈನ್ ಎಲ್ ಟು ಏನು ಏನು ಕ್ರಿಯೇಟ್ ಮಾಡ್ತದೆ, 45 ಡಿಗ್ರಿ. ಇದನ್ನು ಕೂಡ ಏನು ಕ್ರಿಯೇಟ್ ಮಾಡ್ತದೆ, 45 ಡಿಗ್ರಿ. ಗಿವನ್ ಲೈನ್ ಇರೋದು ಇದು, ನಮ್ಮ ಗಿವನ್ ಲೈನ್ ಇರೋದು ಇದು. ಈ ಲೈನ್ಗೆ ಎಷ್ಟು ಲೈನ್ಗಳು 45 ಡಿಗ್ರಿ ಕ್ರಿಯೇಟ್ ಮಾಡ್ಬೋದು, 1, 2. ಅವೆರಡು ಹೆಂಗಿರ್ತವೆ, ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಇರ್ತವೆ. ಒಂದು ಎಮ್ 3 ಬಂದರೆ ಇನ್ನೊಂದು ಅದರ ರೆಸಿಪ್ರೋಕಲ್ ಮೈನಸ್ ಬರ್ತದೆ, ರೆಸಿಪ್ರೋಕಲ್ ಮೈನಸ್. ಎಮ್ 3 ಇದು ರೆಸಿಪ್ರೋಕಲ್ 1/3 ಮೈನಸ್ ಆಗ್ತದಲ್ಲ, ಅರ್ಥ ಆಯ್ತಾ. ಇದು ಏನು ಮಕ್ಕಳೇ, ವಾಟ್ ಇಸ್ ದಿಸ್, ಎಕ್ಸಾಂಪಲ್ ನಂಬರ್ 2. ನೆಕ್ಸ್ಟ್ ಎಕ್ಸಾಂಪಲ್ ನಂಬರ್ 3, ದ ಕ್ವಶನ್ ಈಸ್ ಲೈನ್ ಥ್ರೂ ದ ಪಾಯಿಂಟ್ಸ್ -2, 6 ಆ್ಯಂಡ್ 4, 8 ಈಸ್ ಪರ್ಪೆಂಡಿಕ್ಯುಲರ್ ಟು ದ ಲೈನ್ ಥ್ರೂ ದ ಪಾಯಿಂಟ್ಸ್ 8, 12 ಆ್ಯಂಡ್ x, 24. ಫೈಂಡ್ ದ ವ್ಯಾಲ್ಯೂ ಆಫ್ x. ಲುಕ್ ಹಿಯರ್ ವಾಟ್ ದೇ ಹ್ಯಾವ್ ಗಿವನ್ ಹಿಯರ್,
they have given two lines. They have given two lines. Let us consider x axis, y axis. Then there are two lines. With the help of those two lines, I can take one line or make create one line and another line like this. They are saying that these two lines are perpendicular to each other. Perpendicular to each other means what formula? M1 into M2 is equal to minus 1. Yes or no? So what we need to find out? What we need to find out is M1 and M2 given. What are the given things? Points of line 1. What are the points of line 1? Minus 2, 6 and 4, 8. This is x1, y1, x2, y2. Slope. What is the slope? M1 is equal to formula y2 minus y1 divided by x2 minus x1. This is equal to what is y2 value? 8 minus 6 divided by x2. 4 minus minus 2. This is equal to 2 divided by 4 plus 2. This is equal to 2 by 6. 2 1s are, 2 3s are. This is equal to 1 divided by 3. M1 slope 1 by 3. Next, points of line 2. Points of line 2. What are the points of line 2? 8, 12, x, 24. Correct? 8, 12. 8, 12 and x, 24. Okay. Formula. Slope of line 2. M2 is equal to. What is formula? Y2 minus y1 divided by x2 minus x1. What is y2? 24 minus 12 divided by what is x2? X minus 8. 24 by 12. 12 divided by x minus 8. What is this? M2. Since the two lines are? The two lines are perpendicular to each other. Each other. Therefore, M1 into M2 is equal to minus 1. What is M1 value? 1 divided by 3 into 12 divided by x minus 8 is equal to minus 1. 3 ones are, 3 fours are. 4 ones are 4 divided by x minus 8 is equal to minus 1. Cross multiplying. 4 ones are 4 is equal to minus 1 into x minus x. Minus into minus plus 8. Correct? Minus x it will become plus. Plus 4 it will become minus. X is equal to 8 minus 4. X is equal to 4. We got x value. Can check the answer. Next topic is collinearity of 3 points. Okay? They have given 3 points. We need to say that these three points are on same line. If you want to say that, you must have 3 points. Yes or no? The slope of AB must be slope of BC. If the slope of AB is equal to slope of BC, then we can say that these two or these three points are collinear. What is the formula for collinearity of 3 points? Slope of AB equal to slope of BC. If they are given PQR, slope of PQ is equal to slope of QR. Correct? Okay, this is the formula. Slope of AB equal to slope of BC. Next, they have given one question. What is the question here? Prove that 3 points H, K, Q, x1, y1 or x2, y2 lie on same line. Let us consider 3 points. The first point is P,
second is Q, third is R. P, H, K, X1, Y1, X2, Y2. Correct? Okay. We need to find out slope of PQ and slope of QR. If the slope of PQ is equal to slope of QR, then we can prove this one. Yes or no? Okay. Look here. What are the given things? Since PQR are collinears, we can say that slope of PQ is equal to slope of QR. PQ slope. PQ. Look here. PQ slope. Y2 minus Y1. Andre Y1 minus K andanga. Bardarali? Divided by X2 minus X1. X1 minus K H. Brother, divided by. Equal to slope of QR. Q ninda R. Q to R. Y2 minus Y1. Y2 minus Y1. Divided by X2 minus X1. Cross multiply tombrananta. Idana ikar tombrananta. Again, sitate X2 minus X1. X2 minus X1 into Y minus K. Amele. ಇಲ್ಲಿ ಬರೆದು ಬಿಡ್ತೀನಿ ನೋಡಿ, ಒಂದು ಸ್ಟೆಪ್ ಬರೆದಿಲ್ಲ ಅವರು, ನಾನೇ ಬರಿತೀನಿ. ಹಾಂ, ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಇಂಟು ಕೆ ಮೈನಸ್ ವೈ ಒನ್ ಇಸ್ ಈಕ್ವಲ್ ಟು ವೈ ಟು ಮೈನಸ್ ವೈ ಒನ್ ಇಂಟು ಎಚ್ ಮೈನಸ್ ಎಕ್ಸ್ ಒನ್ ಅಂತ ಹೇಳಿ. ಬಟ್ ಇದನ್ನು ಪ್ರೂವ್ ಮಾಡೋದಿಲ್ಲ. ಪ್ರೂವ್ ಏನು ಮಾಡ್ಬೇಕು ಹೇಳು? ಎಚ್ ಮೈನಸ್ ಎಕ್ಸ್ ಒನ್ ಬರಬೇಕು. ನಮ್ಮ ಹತ್ರ ಏನಿದೆ? ಎಚ್ ಮೈನಸ್ ಎಕ್ಸ್ ಒನ್ ಆದ. ನೆಕ್ಸ್ಟ್ ಇನ್ನೊಂದಿರಬೇಕು, ವೈ ಟು ಮೈನಸ್ ವೈ ಒನ್. ಹಾಂ, ವೈ ಟು ಮೈನಸ್ ಒನ್ ಆದ, ಕೆ ಮೈನಸ್ ವೈ ಒನ್ ಅದ, ಕೆ ಮೈನಸ್ ಒನ್, ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಎಲ್ಲನೇ ಐತಲ್ಲ, ಮುಗಿತಲ್ಲ. ಹೆನ್ಸ್ ಪ್ರೂವ್. ಹೌದಾ? ಹ್ಞೂ, ಇಲ್ಲ. ಅದೇ ಅವ್ರೇನು ಮಾಡಿದಾರೆ ಅಂತಂದರೆ, ಈ ಪಾರ್ಟನ್ನು ಇಕ್ಕಡಿಟ್ಟಾರ, ಹೌದಿಲ್ಲ? ಈ ಪಾರ್ಟನ್ನು ಇಕ್ಕಡಿಟ್ಟಾರೆ, ಈ ಪಾರ್ಟನ್ನು ಇಕ್ಕಡೆ ತೊಗೊಂಬಂದ್ರೆ ಅಷ್ಟೇ. ಇಷ್ಟೇ. ಮುಂದೆ ಬರೋದೇನು? ಎಕ್ಸಾಂಪಲ್ ನಂಬರ್ ಫೈವ್. ಫಿಫ್ತ್ ಎಕ್ಸಾಂಪಲ್ ಏನು ಹೇಳ್ತದೆ ನೋಡಿ. ಇನ್ ದ ಫಿಗರ್ 10.9, ಟೈಮ್ ಅಂಡ್ ಡಿಸ್ಟೆನ್ಸ್ ಗ್ರಾಫ್ ಆಫ್ ಅ ಲೀನಿಯರ್ ಮೋಷನ್ ಈಸ್ ಗಿವನ್. ಟೈಮ್ ಅಂಡ್ ಡಿಸ್ಟೆನ್ಸ್ ಗ್ರಾಫನ್ನು ಕೊಟ್ಟಿದ್ದಾರೆ ಅವರು. ಟೈಮ್ ಅಂಡ್ ಡಿಸ್ಟೆನ್ಸ್ ಗ್ರಾಫ್, 0 ಸೆಕೆಂಡಿಗೆ 2 ಮೀಟರ್ ಡಿಸ್ಟೆನ್ಸ್, 3 ಸೆಕೆಂಡಿಗೆ 8 ಮೀಟರ್ ಡಿಸ್ಟೆನ್ಸ್. ತಿಳಿತಾ? ಓಕೆ. Two positions of time and distance are given, recorded as follows. When t equal to 0, distance is 2. T equal to 0, time equal to 0, distance is 2. Then when t equal to 3, distance is 8. T equal to 3, distance is 8. And using the complete slope, find law of, okay, concept another. Concept of slope, find the law of motion. ಇದರೊಳಗೆ ಯಾವ ಲಾ ಯೂಸ್ ಆಗೈತಿ? ದಟ್ ಈಸ್ ಹೌ ಡಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ಟೈಮ್. ಟೈಮ್ ಮತ್ತು ಡಿಸ್ಟೆನ್ಸಿಗೆ ಏನು ಡಿಪೆಂಡೆನ್ಸಿ ಅದ? ಡಿಪೆಂಡೆನ್ಸಿ ಫೈಂಡ್ ಔಟ್ ಮಾಡಬೇಕು. ಫಾರ್ ದ್ಯಾಟ್ ಲೆಟ್ ಅಸ್ ಕನ್ಸಿಡರ್ ಅವರ್ ಪಾಯಿಂಟ್ ಟಿ ಕಾಮ ಡಿ. ನಾವು ಇದೇ ಲೈನ್ ಮ್ಯಾಗೆ ಇನ್ನೊಂದು ಪಾಯಿಂಟ್ ತೊಗೊಂಬೋಣಂತ, ನಮ್ಮ ಸ್ವಂತ ಲೈನ್ ತೊಗೊಳಂತ, ಸ್ವಂತ ಪಾಯಿಂಟ್ ಲೈನ್ ಅಲ್ಲ, ಸ್ವಂತ ಪಾಯಿಂಟ್ ತೊಗೊಳಂತ. ಏನು ಪಾಯಿಂಟ್ ತೊಗೊಂತೀಯಪ್ಪ? ಟಿ ಕಾಮ ಡಿ. Let T, D be any point on the line where D denotes the distance and T denotes the time. T andre time, D andre distance. Therefore, points 0, 2, 3, 8 and T, D are nothing but what? They are collinear. One line ulaga adava? Name madananta. Idana P anta thugotiya, idana Q anta thugon, idana R anta thugon. Slope of PQ is equal to slope of QR. ಓಕೆ, ಅದು ಫಾರ್ಮುಲಾ ಬರೀತೀನಿ. ಅವರೆಲ್ಲ ಬರೆದಿಲ್ಲ, ಡೀಟೇಲ್ ಆಗಿ ನೀವು ಬರಿಬೇಕು. ಇಲ್ಲಿ ಏನಂತ ಬರಿಬೇಕು? ಲೆಟ್ ಅಸ್ ಕನ್ಸಿಡರ್ ಪಿ ಕ್ಯೂ ಆರ್, ಸ್ಲೋಪ್ ಆಫ್ ಪಿ ಕ್ಯೂ ಇಸ್ ಈಕ್ವಲ್ ಟು ಸ್ಲೋಪ್ ಆಫ್ ಕ್ಯೂ ಆರ್. ಈ ಕಡೆ ಫಾರ್ಮುಲಾ, ಈ ಕಡೆ ಫಾರ್ಮುಲಾ. ಪಿ ಕ್ಯೂ, ಪಿನಿಂದ ಕ್ಯೂ, ಹ್ಞೂ, ಇದು ಪಿ, ಇದು ಕ್ಯೂ. ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಆದ, ಎಕ್ಸ್ ಟು ಮೈನಸ್ ಎಕ್ಸ್ ಸಾರಿ ವೈ ಟು ಮೈನಸ್ ವೈ ಟು ಮೈನಸ್ ವೈ ಒನ್ ವೈ ಟು ಮೈನಸ್ ವೈ ಒನ್ ಅದ, ಡಿವೈಡೆಡ್ ಬೈ X2 minus X1. X2 minus X1 ಅದ ಈಕ್ವಲ್ ಟು ಈ ಕಡೆಯಿಂದ ಈ ಕಡೆಗೆ ವೈ ಟು ಮೈನಸ್ ವೈ ಒನ್ ವೈ ಟು ಮೈನಸ್ ವೈ ಒನ್ ಅದ. ನೆಕ್ಸ್ಟ್ X2 minus X1. T minus 3 ಇದೆಯಾ? ಹಾಂ, ಕ್ರಾಸ್ ಮಲ್ಟಿಪ್ಲೈ ಮಾಡೋಣಂತ. ಹ್ಞೂ, 8 minus 2 ಎಷ್ಟು ಬರ್ತದೆ? 6 ಡಿವೈಡೆಡ್ ಬೈ, ದಿಸ್ ಇಸ್ ಈಕ್ವಲ್ ಟು 6 ಡಿವೈಡ್ ಬೈ 3 minus 0 3 ಈಸ್ ಈಕ್ವಲ್ ಟು
D divided by, sorry, D minus 8 divided by inpa, T minus 3. 3 1s are, 3 2s are. This is the same thing. What is the same thing? Here. ಇಲ್ಲಂತ ಒಂದು ಕಡೆ ಬರೆದೇ ಬಿಡ್ತೀನಿ ನೋಡಿ ಇಲ್ಲಿ ಹೇಳ್ರಿ 8 ಮೈನಸ್ 2 ಡಿವೈಡೆಡ್ ಬೈ 3 ಮೈನಸ್ 0 ಇಸ್ ಈಕ್ವಲ್ ಟು ಡಿ ಮೈನಸ್ 8 ಡಿವೈಡೆಡ್ ಬೈ ಟಿ ಮೈನಸ್ 3 8 ಮೈನಸ್ 2 6 ಡಿವೈಡೆಡ್ ಬೈ 3 ಇಸ್ ಈಕ್ವಲ್ ಟು ಡಿ ಮೈನಸ್ 8 ಡಿವೈಡೆಡ್ ಬೈ ಟಿ ಮೈನಸ್ 3 3 1s are 3 2s are ಈಕಡೆ ಮಲ್ಟಿಪ್ಲೈ ಮಾಡೋಣ ಅಂತ 2 into t 2t minus 2 3s are 6 is equal to d minus 8 ಓಕೆ ಮೈನಸ್ 6 ಈ ಕಡೆ ಕಳಿಸ್ತೀನಿ ಏನಾಗ್ತದೆ ಅವಾಗ ಪ್ಲಸ್ 6 ಆಗ್ತದೆ ಅಂತಂದರೆ 2t ಇಸ್ ಈಕ್ವಲ್ ಟು ಡಿ ಮೈನಸ್ 8 ಪ್ಲಸ್ 6 2t ಇಸ್ ಈಕ್ವಲ್ ಟು ಡಿ ಮೈನಸ್ 2 2t ಇಸ್ ಈಕ್ವಲ್ ಟು ಡಿ ಮೈನಸ್ 2 ನೆಕ್ಸ್ಟ್ ಮೈನಸ್ 2 ಈ ಕಡೆ ತೊಗೊಂಬ ಏನಾಗ್ತದೆ ಅವಾಗ 2t ಪ್ಲಸ್ 2 ಇಸ್ ಈಕ್ವಲ್ ಟು ಡಿ ಆಮೇಲೆ ದೇರ್ ಫೋರ್ ಡಿ ಇಸ್ ಈಕ್ವಲ್ ಟು ಏನು ಕಾಮನ್ ಇದೆ 2 ಕಾಮನ್ ಇದೆ ಟಿ ಪ್ಲಸ್ 1 ಬ್ರಾಕೆಟ್ ಒಳಗಡೆ ಅಂತಂದರೆ ಡಿಸ್ಟನ್ಸ್ ಹೆಂಗೆ ಚೇಂಜ್ ಆಗ್ತಾ ಇದೆ ಟೈಮಿಗೆ ಒಂದು ಕೂಡಿಸಿ ಇಂಟು ಟೂ ಮಾಡಬೇಕು ಟೈಮಿಗೆ ಒಂದು ಕೂಡಿಸಿ ಇಂಟು ಟೂ ಮಾಡಬೇಕು ಈಗ ಟೈಮ್ ಇದೆ ಎಷ್ಟಿದೆ ಟೈಮ್ ಇಲ್ಲಿ ಓಕೆ ಝೀರೋ ಝೀರೋ ಪ್ಲಸ್ 1 ಇಂಟು ಟೂ ಮಾಡು ಏನು ಸಿಗ್ತದೆ ಡಿಸ್ಟನ್ಸ್ ಸಿಗ್ತದೆ ನಿನಗೆ ಝೀರೋ ಪ್ಲಸ್ 1 1 1 ಇಂಟು 2 2 ಯಾವಾಗಿದು ಟೈಮ್ 0 ಇದ್ದಾಗ ಬಂತ ಡಿಸ್ಟನ್ಸ್ 2 ನೆಕ್ಸ್ಟ್ ಟೈಮ್ 3 ತೊಗೊಳ್ಳೋಣಂತೆ ಟೈಮ್ 3 Distance is equal to 2 in bracket time plus 1. Distance is equal to 2 in bracket 3 plus 1, 4. 4 2 is 8. 1 is 8. ಅರ್ಥಾಗ್ತದ ರಿಲೇಷನ್ ಗೊತ್ತಾಯ್ತಾ ಏನು ರಿಲೇಷನ್ ಮಕ್ಕಳ ರಿಲೇಷನ್ ಏನು ಗೊತ್ತಾಯ್ತು ಡಿಸ್ಟನ್ಸ್ ಮತ್ತು ಟೈಮ್ ರಿಲೇಷನ್ ಡಿಸ್ಟನ್ಸ್ ಇಸ್ ಈಕ್ವಲ್ ಟು 2 ಇನ್ ಬ್ರಾಕೆಟ್ ಟೈಮ್ ಪ್ಲಸ್ 1 ಡಿಸ್ಟನ್ಸ್ ಇಸ್ ಈಕ್ವಲ್ ಟು 2 ಇನ್ ಬ್ರಾಕೆಟ್ ಟೈಮ್ ಪ್ಲಸ್ 1 ಟೈಮ್ 1 ಸೆಕೆಂಡ್ ಆದರೆ 1 ಪ್ಲಸ್ 1 2 2 2s are 4 ಡಿಸ್ಟನ್ಸ್ 4 ಮೀಟರ್ ಇರ್ತದೆ ಟೈಮ್ 10 ಸೆಕೆಂಡ್ ಆದರೆ 10 ಪ್ಲಸ್ 1 11 11 2s are 22 ಟೈಮ್ 10 ಸೆಕೆಂಡ್ ಆದರೆ ಡಿಸ್ಟನ್ಸ್ 22 ಮೀಟರ್ ಇರ್ತದೆ ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ ದ ಡಿಸ್ಟನ್ಸ್ ಆ್ಯಂಡ್ ದ ಟೈಮ್ ತಿಳಿತಾ ನೋಡಿ ಈ ಸ್ಟೆಪ್ನಿಂದ ಡೈರೆಕ್ಟಾಗಿ ಇದು ಮಾಡಿದ್ದಾರೆ ನಾವು ಇದನ್ನೆಲ್ಲ ಈ ಸ್ಟೆಪ್ಪಲ್ಲಿ ಮಾಡ್ಕೊಂಡಾಗ ಬರ್ತೈತೆ ಆನ್ಸರ್ ಸರಿನಾ ಇಲ್ಲಿಗೆ ಉದಾಹರಣೆ ಪ್ರಶ್ನೆಗಳು ಮುಗಿತವೆ ಎಕ್ಸಸೈಸ್ ಕ್ವೆಶನ್ ನೋಡೋಣ